गाइज निम्मेल्लरिगू नन्न चानल्नल्लि वेल्कम। सो गाइज नानु निम्म एल्ला 12 राशिगळिगागि वन टारो कार्ड आंड वन एंजल मेसेज ना शफल माडि इट्टिदीनि फॉर आल 12 राशीस। सो गाइज ई रीडिंग इरुत्ते निम्म जून 2021 करियर रीडिंग इरुत्ते याव तर इरुत्ते अंत हेळ्ता इदीनि। इदोंदु जनरल रीडिंग इरुत्ते निम्म जोते रेजोनेंट आद्रे डेफिनेटली तगोळ्ळि अंत हेळ्तीनि। आंड वन मोर थिंग ऐ वांट टू टेल, नीवु पूरा वीडियो नोडोदेनु बेकागिल्ल, नानु कमेंट अल्लि आंड आलो डिस्क्रिप्शन यहाँ राशियो लाइक यूनो वीडियो स्टार्ट आगता है अंत नान टाइम स्टैंप को डायरेक्ट अद नोडू अल क्ली नोड़बू बिकॉज वीडियो स्वल्प लेंदी सुम लांग वीडियो नोड़ बेड़ स्टार्ट आगे अंत नोड़कू डायरेक्ट निम्बू राशि हत्र क्लीकू नोड़बू। ओके सो गाइज नेनपिटी इतना रेजनेट आगलूबू आगदेबू फस्ट यारो मूलक नानेंगे ऐन लाइक निम्ब जून मंथली करियर वैज ಯಾವ ತರ ಎನರ್ಜಿ ಇದೆ ಅಂತ ಗೈಡೆನ್ಸ್ ಕೊಡ್ತೇನೆ। ಅಂಡ್ ಏಂಜಲ್ಸ್ ನಿಮಗೆ ಈ ಜೂನ್ ಮಂತ್ಗೆ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ಅನ್ನೋದು ಕೂಡ ನಾನು ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸಿ ಹೇಳ್ತೀನಿ। ಸೊ ನಾವು ಫಸ್ಟ್ ನಾನು ಶುರು ಮಾಡೋದು ಏರಿಸ್ ಮೇಷ ರಾಶಿ ಇರೋರಿಂದ। ಸೊ ನಿಮ್ಮ ರಾಶಿ ಯಾವುದಿದೆ ನೀವು ಅಲ್ಲಿ ಡೈರೆಕ್ಟ್ ಟೈಮ್ ಸ್ಟ್ಯಾಂಪ್ ತೊಗೊಂಡು ಕ್ಲಿಕ್ ಮಾಡಿ ವಿಡಿಯೋ ನೋಡಬಹುದು। ಸೊ ಗೈಸ್ ನೀವು ಏರಿಸ್ ಅವರಿದ್ದರೆ ಡೆಫಿನೆಟ್ಲಿ ಮೇಷ ರಾಶಿರವರಿಗಾಗಿ ಫಸ್ಟ್ ನಾನು ಹೇಳ್ತೀನಿ, ನಿಮಗೆ ಕಾರ್ಡ್ಸ್ ನನಗೆ ಬಂದಿದೆ ಕ್ವೀನ್ ಆಫ್ ಸಾರ್ಟ್ಸ್ ಓಕೆ ಆ್ಯಂಡ್ ಲುಕ್ ಫಾರ್ ಅ ಸೈನ್ ಬಂದಿದೆ ಓಕೆ। ಸೊ ನನಗೆ ಅನಿಸ್ತಾ ಇದೆ ಡೆಫಿನೆಟ್ಲಿ ನೀವು ಈ ಮಂತಲ್ಲಿ ತುಂಬ ಆ್ಯಕ್ಟಿವ್ ಇರ್ತೀರ ಅನಿಸ್ತಾ ಇದೆ ಓಕೆ ನಿಮ್ಮ ವರ್ಕಲ್ಲಿ। ಆ್ಯಂಡ್ ಆಲ್ಸೋ ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕಾಗತ್ತೆ ಅನಿಸ್ತಾ ಇದೆ, ಕೆಲಸ ವೈಸ್ ಆಗಿರಲಿ ಅಥವಾ ನೋಡಿ ಇದು ರಿಲೇಟೆಡ್ ನಿಮ್ಮ ಕೆರಿಯರ್ ಅಂದರೆ ಕಂಪ್ಲೀಟಾಗಿ ಕೆರಿಯರ್ ಬಿಸ್ನೆಸ್ ಜಾಬ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಅದ್ರ ರಿಲೇಟೆಡ್ ಆಗಿರುತ್ತೆ। ಸೊ ಐ ಥಿಂಕ್ ನಿಮಗೇನೋ ಸ್ಮಾಲ್ ಚೇಂಜಸ್ ಮಾಡಬೇಕಾಗಿದೆ ಅನಿಸ್ತಾ ಇದೆ, ಆಮೇಲೆ ಕೆಲವು ಡಿಸಿಷನ್ಸ್ಗಳನ್ನು ನೀವು ತೊಗೋತಾ ಇದ್ದೀರಾ ಅಂತಲೂ ಅನಿಸ್ತಾ ಇದೆ ಈ ಮಂತಲ್ಲಿ। ಆ್ಯಂಡ್ ಆಲ್ಸೋ ಐ ಆಮ್ ಗೆಟಿಂಗ್ ಒನ್ ಮೋರ್ ಎನರ್ಜಿ ಲೈಕ್ ಏನೋ ಒಂದು ನೀವು ಏನೋ ನ್ಯೂ ಪ್ರಾಜೆಕ್ಟ್ನ ಶುರು ಮಾಡಬೇಕು ಅದರ ಡಿಸ್ಕಷನ್ನಲ್ಲಿ ಇಡ್ತೀರಾ ಅಂತ ತೋರಿಸ್ತಾ ಇದೆ ಆಲ್ಸೋ। ಆ್ಯಂಡ್ ಯು ವಿಲ್ ಬಿ ರಿಸೀವಿಂಗ್ ಸಕ್ಸಸ್ ಅಂತ ಹೇಳ್ತೀನಿ, ಯು ವಿಲ್ ಬಿ ಫ್ಲೈಯಿಂಗ್ ಲೈಕ್ ಯುನೋ ಬರ್ಡ್। ಆ್ಯಂಡ್ ಈ ನೀವು ಯಾವ ಒಂದು ಕರಿಯರಲ್ಲಿದ್ದೀರಾ ಅದರಲ್ಲಿ ಡೆಫಿನೆಟ್ಲಿ ನೀವು ಸಕ್ಸಸ್ ಪಡೀತೀರಾ ಅಂತಲೇ ತೋರಿಸ್ತಾ ಇದೆ। ಕ್ವೀನ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಐ ಥಿಂಕ್ ಕೆಲವು ಯುನೋ ನಿಮ್ಮ ಮೇ ಬಿ ನಿಮ್ಮ ವರ್ಕ್ ಮಾಡೋ ಪ್ಲೇಸ್ ಹತ್ರ ಇಫ್ ಯು ಆರ್ ಓನರ್ ಇಫ್ ಯು ಆರ್ ಬಾಸ್ ನೀವು ಮ್ಯಾನೇಜರ್ ಆಗಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮಗೆ ಸ್ವಲ್ಪ ಮೈನಸ್ ಪಾಯಿಂಟ್ಸ್ಗಳು ಸಿಗ್ತಾ ಇದೆ ನಿಮ್ಮ ಯುನೋ ಕೆಳಗಡೆ ಕೆಲಸ ಮಾಡೋರ ಬಗ್ಗೆ, ಅಥವಾ ನೀವೇನು ಫೈಂಡ್ ಔಟ್ ಮಾಡ್ತಾ ಇದ್ದೀರಾ ಈ ಮಂತಲ್ಲಿ ಆ್ಯಂಡ್ ಅಗೇನೆಸ್ಟ್ ದೆಮ್ ನೀವೇನೋ ಆ್ಯಕ್ಷನ್ ತೊಗೋತೀರಾ ಅನಿಸ್ತಾ ಇದೆ। ಆಲ್ಸೋ ಲುಕ್ ಫಾರ್ ಅ ಸೈನ್ ಅಂತ ಬಂದಿದೆ, ಮೇ ಬಿ ನೀವೇನಾದರೂ ನಿಮಗೆ ಸರಿ ಅನಿಸ್ತಾ ಇಲ್ಲ ಅಥವಾ ಡೌಟ್ ಇದೆ ಅಂತ ಇದ್ರೂ ಡೆಫಿನೆಟ್ಲಿ ಏಂಜಲ್ಸ್ ನಿಮಗೆ ಸೈನ್ಸ್ ಕೊಡ್ತಾ ಇದ್ದಾರೆ, ಅದನ್ನು ಸ್ವಲ್ಪ ಗಮನ ಕೊಟ್ಟು ಕೇಳಿ ಅಂತ ಹೇಳ್ತಾ ಇದ್ದಾರೆ। ಬಿಕಾಸ್ ನೀವು ಎಲ್ಲೋ ಒಂದು ಕಡೆ ಯುನೋ ತುಂಬ ಯುನೋ ಲೈಕ್ ಅಗ್ರೆಸಿವ್ ಆಗಿಬಿಡ್ತೀರಾ ಸಮ್ಟೈಮ್ಸ್ ಅನಿಸ್ತಾ ಇದೆ, ಎಲ್ಲರ ಮುಂದೆ ಯಾರನ್ನೂ ತುಂಬ ನೀವು ಇನ್ಸಲ್ಟ್ ಮಾಡಬಹುದು ಈ ಮಂತಲ್ಲಿ, ಅಥವಾ ಅವ್ರನ್ನ ತುಂಬ ನೀವು ಕೆಳಗಡೆ ತೋರಿಸ್ತಾ ಇದ್ದೀರಾ ಲೈಕ್ ಯು ಆರ್ ಶೋಯಿಂಗ್ ದೆಮ್ ವೆರಿ ಲೋ। ಸೊ ಆ ಥರ ಏನಾದರೂ ನಿಮ್ಗೆ ಎನರ್ಜಿ ಅನಿಸ್ತಾ ಇದ್ದರೆ ಫಸ್ಟು ನೀವು ಒಂದು ಸೈನ್ಗೋಸ್ಕರ ವೇಟ್ ಮಾಡಿ, ನಿಮಗೆ ಅದು ಪಕ್ಕ 100% ಹೌದು ಶೋರ್ ಆದರೆ ದೆನ್ ಯು ಟೇಕ್ ಎನಿ ಆ್ಯಕ್ಷನ್ ಅಂತಲೂ ಈ ಕಾರ್ಡ್ ಹೇಳುತ್ತೆ। ಆ್ಯಂಡ್ ಏನಾದರೂ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದ್ದರೆ ಅಥವಾ ನೀವು ಜಾಬ್ ಏನಾದರೂ ಜಾಯಿನ್ ಆಗಬೇಕಂತಿದ್ರೆ ನಿಮ್ಮ ಫೀಮೇಲ್ ಎನರ್ಜಿ ಯಾರ್ದೋ ಒಬ್ಬರು ಬಾಸ್ ಆಗಿರ್ಬೋದು ಅವ್ರ ಎಫೆಕ್ಟ್ ನಿಮ್ಗೆ ಆಗಬಹುದು। ಸೊ ಲುಕ್ ಫಾರ್ ಅ ಸೈನ್ ನಿಮ್ಗೆ ಏನು ಹೇಳ್ತಾ ಇದೆ ಅಂದರೆ ನೀವು ಏನಾದರೂ ಸ್ವಲ್ಪ ವೆಯ್ಟ್ ಮಾಡಿ ಸಂಕೇತಗಳನ್ನು ಪಡ್ಕೊಳ್ಳಿ ಯೂನಿವರ್ಸ್ ಏಂಜಲ್ಸ್ ಕಡೆಯಿಂದ, ನಿಮಗೆ ಅದು ಸರಿ ಅನಿಸ್ತಾ ಇದೆ ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಆ ವರ್ಕ್ನ ಕಂಪ್ಲೀಟ್ ಮಾಡಬಹುದು ಅಥವಾ ಜಾಯಿನ್ ಆಗಬಹುದು। ಸಪೋಸ್ ನಿಮಗೆ ಅದು ಸರಿ ಅನಿಸ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ನೀವಲ್ಲಿ ರಿಸ್ಕ್ ತೊಗೋಬೇಡಿ ಅಂತಲೇ ಮೆಸೇಜ್ ನನಗೆ ಇಲ್ಲಿ ಸಿಗ್ತಾ ಇದೆ। ಸೊ ಡೆಫಿನೆಟ್ಲಿ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ, ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ ತುಂಬ ಜನ ಅನಿಸ್ತಾ ಇದೆ, ಮನೆಯಿಂದ ದೂರ ಇದ್ದೀರಾ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಾ ಅನಿಸ್ತಾ ಇದೆ। ಆ್ಯಂಡ್ ಡೆಫಿನೆಟ್ಲಿ ಯು ಹ್ಯಾವ್ ಲಾಟ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಆಮೇಲೆ ನಿಮ್ಮ ಕುರ್ಚಿನ ನೀವು ಲೈಕ್ ತುಂಬ ಯುನೋ ಯು ಆರ್ ಲೈಕ್ ಆ ಕೆಲಸ ತುಂಬ ಪ್ರೌಡ್ ಇದೆ ನಿಮಗೆ, ಸೊ ವಾಟ್ ಎವರ್ ದ ವರ್ಕ್ ಯು ಆರ್ ಡೂಯಿಂಗ್ ಆ ಕೆಲಸ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ ನಿಮಗೆ। ಆ್ಯಂಡ್ ಏನೂ ಕೂಡ ನೀವು ಅದರಲ್ಲಿ ಮೋಸ ಆಗೋಕೆ ಬಿಡೋದಿಲ್ಲ, ಈ ಮಂತಲ್ಲಿ ತುಂಬ ಸ್ಟ್ರಾಂಗ್ ಡಿಸಿಷನ್ಸ್ ಆ್ಯಂಡ್ ಸಮ್ ಚೇಂಜಸ್ ಏನು ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ। ಸೊ ಡೆಫಿನೆಟ್ಲಿ ಏನೂ ಮಾಡೋಕ್ಕಿಂತ ಮುಂಚೆ ನೀವು ಬಾಸ್ ಇಲ್ಲ ನೀವು ವರ್ಕರ್ ಆಗಿದ್ರೂ ಡೆಫಿನೆಟ್ಲಿ ಏನಾದರೂ ಆ ಥರ ಪರಿಸ್ಥಿತಿ ಇದೆ ಅಂದ್ರೂ ನೀವೇನು ಮಾಡಬೇಕು ಅಂದರೆ ಆಲ್ ಯು ಹ್ಯಾವ್ ಟು ಡೂ ಈಸ್ ಲುಕ್ ಫಾರ್ ಅ ಸೈನ್, ನಿಮ್ಗೆ ಏನು ಸಂಕೇತ ಸಿಗ್ತಾ
ಆಗ್ತಾ ಇದೆ, ಅದರ ಅಕಾರ್ಡಿಂಗ್ ನಡೀಬೇಕು. ಈಗ ಸಂಕೇತ ಹೇಗೆ ಸಿಗುತ್ತೆ ಮ್ಯಾಮ್ ಅಂತ ಕ್ವೆಶನ್ ಇರ್ಬೋದು ಕೆಲವೊಬ್ರದ್ದು. ಸೊ ಯು ಹ್ಯಾವ್ ಟು ಟಾಕ್ ಟು ಏಂಜಲ್ಸ್. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, 24 hours ಒಳಗಡೆ ಆನ್ಸರ್ ಏಂಜಲ್ಸ್ ಕಡೆಯಿಂದ ಅಥವಾ ಯೂನಿವರ್ಸ್ ಕಡೆಯಿಂದ ಸಿಗೋ ಥರ ನೀವು ಕ್ವೆಶನ್ ಕೇಳ್ಬೋದು ಅಂತ. ಸೊ ಆ ವಿಡಿಯೋನ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ನೀವು ಕಮ್ಯುನಿಕೇಟ್ ಮಾಡಬಹುದು ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ಫಾರ್ ಮೇಷ ರಾಶಿ. ಓಕೆ ಫೈನ್. ಓಕೆ ಗೈಸ್, ಸೊ ಈಗ ನಾನು ಬರ್ತಾ ಇದ್ದೀನಿ ಫಾರ್ ಟೌರಸ್ ವೃಷಭ ರಾಶಿರವರಿಗಾಗಿ. ನೋಡೋಣ ನಿಮ್ಗೆ ಏನು ಮೆಸೇಜಸ್ ಬಂದಿದೆ ಅಂಥೇಳಿ. ಫಾರ್ ಕರಿಯರ್ ಟ್ಯಾರೋದಿಂದ ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ, ಆ್ಯಂಡ್ ಏಂಜಲ್ಸ್ ಕಡೆಯಿಂದ ನನಗೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಬಂದಿದೆ. ಓಕೆ, ಸೊ ಡೆಫಿನೆಟ್ಲಿ ಈ ಮಂತಲ್ಲಿ ನಿಮಗೆ ಜಾಸ್ತಿ ಸ್ಟ್ರಗಲಿಂಗ್ ಇರುತ್ತೆ ಅಂತ ಹೇಳ್ತೀನಿ ಕೆಲಸದಲ್ಲಿ, ಅಥವಾ ನಿಮ್ಮ ಕಲೀಗ್ಸ್ ಕಡೆಯಿಂದ ಅಥವಾ ನೀವೇನು ವರ್ಕ್ ಮಾಡ್ತಿದ್ದೀರಾ ಅವ್ರ ಕಡೆಯಿಂದ ಸ್ವಲ್ಪ ನಿಮಗೆ ಇಶ್ಯೂಸ್ ಆಗಬಹುದು. ಸೊ ಹ್ಯಾವ್ ಸ್ಟ್ರೆಂತ್, ಯುನೋ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ ಅನಿಸ್ತಾ ಇದೆ. ಆಮೇಲೆ ಎಲ್ಲದನ್ನು ನೀವು ನೋಡಿ, ಮುಂದೆ ನಿಮ್ಮ ಪರ್ಸನ್ ಯಾರಾದರೂ ಇರಲಿ, ನೀವು ಕರಿಯರ್ ವೈಸ್ ಜಾಬ್ ಮಾಡಿ ಬಿಸ್ನೆಸ್ ಮಾಡಿ, ಐ ವೋಂಟ್ ಮೆನ್ಷನ್, ನಿಮ್ಮ ಕರಿಯರಲ್ಲಿ ನೀವೇನು ಮಾಡ್ತಿದ್ದೀರಾ ಆ ಒಂದು ಕೆಲಸದಲ್ಲಿ, ನಿಮ್ಮ ಅಪೋಸಿಟ್ ಪರ್ಸನ್ ಯಾರಾದರೂ ತುಂಬ ಅಗ್ರೆಸಿವ್ ಆಗ್ತಾ ಇದ್ದರೆ ಅಥವಾ ನಿಮ್ಮ ಜೊತೆ ತುಂಬಾ ಬೇರೆ ರೀತಿಯಿಂದ ಬಿಹೇವ್ ಮಾಡ್ತಾ ಇದ್ದರೆ, ಸೊ ನೀವೇ ಕಂಟ್ರೋಲ್ ಮಾಡಬೇಕಾಗತ್ತೆ. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ಸ್ಟ್ರೆಂತ್ನ ನೀವು ಇಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನಿಮಗೇನಾದರೂ ಎನಿ ಕೆಲಸ ರಿಲೇಟೆಡ್ ಅಥವಾ ಏನಾದರೂ ಒಂದು ರಿಲೇಟೆಡ್ ನಿಮಗೆ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ನೀವು ಮೆಡಿಟೇಷನ್ ಮಾಡಬೇಕು. ಅಥವಾ ನಿಮಗೆ ತುಂಬ ಕೋಪ ಬರ್ತಿದೆ ನಿಮ್ಮ ಕೆಲಸ ರಿಲೇಟೆಡ್, ನಿಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಈ ಮಂತಲ್ಲಿ, ಆ ಥರ ಏನು ಎನರ್ಜಿ ಇದ್ರೂ ಡೆಫಿನೆಟ್ಲಿ ನೀವು ಮೆಡಿಟೇಷನ್ ಮಾಡಬೇಕಾಗತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ನೀವು ಫಸ್ಟ್ ರಿಲ್ಯಾಕ್ಸ್ ಆಗ್ತೀರಾ, ಆ್ಯಂಡ್ ಆಲ್ಸೋ ನಿಮಗೆ ತುಂಬ ಆನ್ಸರ್ಸ್ ಸಿಗುತ್ತೆ ನಿಮ್ಮ ಏನೋ ಲೈಫಲ್ಲಿ. ಲೈಕ್ ಸ್ಪೆಷಲಿ ರಿಲೇಟೆಡ್ ವರ್ಕ್, ದೇರ್ ಆರ್ ಲಾಟ್ ಆಫ್ ಡೌಟ್ಸ್ ಅನಿಸ್ತಾ ಇದೆ, ಅಥವಾ ಲಾಟ್ ಆಫ್ ಕ್ವೆಶನ್ಸ್ ಇದೆ ನಿಮಗೆ ಅನಿಸ್ತಾ ಇದೆ. ಸೊ ನಿಮ್ಗೆ ಏನಾದರೂ ಆನ್ಸರ್ ಬೇಕು ಅಂದರೆ ಸೀದಾ ನೀವು ಮೆಡಿಟೇಷನ್ ಮಾಡಿ, ಸ್ಟ್ರಾಂಗ್ ಆಗಿ ಮೆಡಿಟೇಷನ್ ಮಾಡಿ, ಆನ್ಸರ್ಸ್ ನಿಮಗೆ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಏಂಜಲ್ಸ್ ಆರ್ ಟೆಲಿಂಗ್ ದ್ಯಾಟ್. ಆ್ಯಂಡ್ ಆಲ್ಸೋ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನೀವೇನೋ ದೊಡ್ಡ ಪ್ರಾಜೆಕ್ಟ್ನ ಶುರು ಮಾಡಬೇಕು ಅಂತ ಇದ್ದರೆ ನಿಮ್ಮ ಅಕ್ಕಪಕ್ಕ ಇರೋ ಎಲ್ಲ ಜನ ನಿಮಗೆ ಸ್ಪಂದಿಸ್ತಾರೆ ಅಂತ ನೀವು ಹೋಪ್ ಮಾಡಬೇಡಿ. ಯಾರೋ ಒಬ್ಬರು ಇಬ್ಬರು ಡೆಫಿನೆಟ್ಲಿ ಅಪೋಸ್ ಮಾಡಬಹುದು, ಬಟ್ ನಿಮಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸೊ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ನಿಮ್ಮ ಶಕ್ತಿಯನ್ನು ನೀವು ಕಳ್ಕೋಬಾರ್ದು, ನಿಮ್ಮ ತಾಳ್ಮೆಯನ್ನು ನೀವು ಕಳ್ಕೋಬಾರ್ದು. ಬಿ ಸ್ಟ್ರಾಂಗ್. ಆ್ಯಂಡ್ ನೀವೆಲ್ಲದನ್ನ ತುಂಬ ಈಸಿಯಾಗಿ ಮಾಡ್ಕೋತೀರಾ ಅಂತ ತೋರಿಸ್ತಾ ಇದೆ. ಐ ಥಿಂಕ್ ನೀವೇನಾದರೂ ವರ್ಕ್ ಶುರು ಮಾಡಬೇಕು ಅಂತ ಇದ್ದೀರಾ ಅಥವಾ ಏನೋ ಒಂದು ಅಪ್ರೋಚ್ ಮಾಡಬೇಕಂತಿದ್ದೀರಾ, ಡೆಫಿನೆಟ್ಲಿ ಮಾಡಿ. ಬಟ್ ಏನು ಕೆಲಸ ಮಾಡಿದ್ರೂ ತುಂಬ ಸ್ಟ್ರೆಂತಿಂದ ಮಾಡಿ, ನಿಮ್ಮ ಮೇಲೆ ನಿಮಗೆ ಫಸ್ಟು ಕಾನ್ಫಿಡೆಂಟ್ ಇರಬೇಕು. ಆ್ಯಂಡ್ ದೆನ್ ಯು ಗೋ ಆ್ಯಂಡ್ ಟೇಕ್ ದ ಆ್ಯಕ್ಷನ್ ಅಂತೀನಿ. ಇಟ್ ವಿಲ್ ಡೆಫಿನೆಟ್ಲಿ ಸಕ್ಸಸ್ ಅಂತ ಹೇಳ್ತೀನಿ. ಆ್ಯಂಡ್ ನೀವು ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದರೆ ಡೆಫಿನೆಟ್ಲಿ ನೀವು ಮೆಡಿಟೇಷನ್ ಮಾಡಿ, ನಿಮ್ಮ ಒಂದು ಸ್ಟ್ರೆಸ್ ಕೂಡ ಹೋಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಯು ಆರ್ ಆಲ್ರೆಡಿ ವೆರಿ ಪವರ್ಫುಲ್ ಅಂತ ಕಾಣಿಸ್ತಾ ಇದೆ. ನೋಡಿ, ಒಂದು ಗಾದೆ ಕೂಡ ಇದೆ, ಬೊಗಳೋ ನಾಯಿ ಯಾವತ್ತೂ ಕಚ್ಚೋದಿಲ್ಲ ಅಂತ. ಸೊ ಅದೇ ಥರ ಅಂದ್ಕೊಳ್ಳಿ, ನಿಮ್ಮ ಅಕ್ಕಪಕ್ಕ ಯಾರಾದರೂ ನಿಮಗೆ ತುಂಬ ಇರಿಟೇಟ್ ಮಾಡ್ತಾ ಇದ್ದಾರೆ ಕೆಲಸ ರಿಲೇಟೆಡ್, ಅಥವಾ ನೀವು ಇದು ಮಾಡೋಕ್ಕಾಗಲ್ಲ, ಸುಮ್ಮನೆ ದೇ ಆರ್ ಲೈಕ್ ಬಾರ್ಕಿಂಗ್ ಅಂದರೆ, ಅವ್ರ ಬಗ್ಗೆ ನೀವು ತುಂಬ ಟೆನ್ಷನ್ ತೊಗೋಬೇಡಿ, ಜಸ್ಟ್ ಇಗ್ನೋರ್ ಮಾಡಿ ಅವ್ರನ್ನ. ಓವರ್ಆಲ್ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಜೂನ್ ಮಂತಿಗೆ ನೀವು ತುಂಬ ಶಕ್ತಿಶಾಲಿಯಾಗಿರಬೇಕು. ಆಮೇಲೆ ನಿಮ್ಮ ಗುಡ್ ಹ್ಯಾಬಿಟ್ಸ್ನ ನೀವು ರಿಮೆಂಬರ್ ಮಾಡ್ಕೊಳ್ಳಿ, ಬಿಕಾಸ್ ಇನ್ಫಿನಿಟ್ ಸೈನ್ ಕೂಡ ಇದೆ ನಿಮ್ಮ ಹತ್ರ. ಲೈಕ್ ಯು ಆರ್ ವೆರಿ ಗುಡ್ ಫ್ಯಾಮಿಲಿ ಪರ್ಸನ್. ಸೊ ನಿಮ್ಮ ಒಂದು ಬಿಹೇವಿಯರಿಂದನೂ ನಿಮ್ಮ ಫ್ಯಾಮಿಲಿ ಯಾವ ಥರ ಇದೆ ಅನ್ನೋದು ನೀವು ಶೋ ಮಾಡಿಬಿಡ್ತೀರಾ. ಸೊ ಹಾಗಾಗಿ ನೀವು ಒಳ್ಳೆ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತಿದ್ದೀರಾ, ಅದನ್ನು ನೀವು ಕಂಟ್ರೋಲ್ ಮಾಡಿ ಅದನ್ನು ನೀವೆಲ್ಲರಿಗೂ ತೋರಿಸ್ಬೇಕಾಗುತ್ತೆ. ಓವರ್ಆಲ್ ನನಗೆ ಅನಿಸ್ತಾ ಇದೆ ಸ್ವಲ್ಪ ಸ್ಟ್ರಗಲ್ ಡೆಫಿನೆಟ್ಲಿ ಇರುತ್ತೆ, ಬಟ್ ಸ್ಟ್ರೆಂತ್ ಕಾರ್ಡ್ ನಿಮಗೆ ಏನು ತೋರಿಸ್ತಾ ಇದೆ ಅಂದರೆ ನಿಮ್ಮ ಹತ್ರ ಸ್ಟ್ರೆಂತ್ ಇದೆ, ಯು ಕ್ಯಾನ್ ಫೇಸ್ ಎನಿಥಿಂಗ್ ಅಂತ ತೋರಿಸ್ತಾ ಇದೆ. ಸೊ ಗುಡ್ ಲಕ್ ಅಂತ ಹೇಳ್ತೀನಿ. ಫೈನ್ ಗೈಸ್, ಈಗ ನಾನು ಬರ್ತಾ ಇದ್ದೀನಿ ಫಾರ್ ಜೆಮಿನಾಯ್ ಮಿಥುನ ರಾಶಿರವರಿಗಾಗಿ. ನೋಡೋಣ ನಿಮಗೇನು ಮೆಸೇಜ್ ಬಂದಿದೆ ಅಂತ ಟ್ಯಾರೋ ಆ್ಯಂಡ್ ಏಂಜಲ್ಸ್ ಕಡೆಯಿಂದ. ಸೊ ಟ್ಯಾರೋಯಿಂದ ನನಗೆ ಸಿಕ್ಕಿದೆ 2 of Pentacles ನಿಮಗೋಸ್ಕರ, ಆ್ಯಂಡ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಏಂಜಲ್ಸ್ ಕಡೆಯಿಂದ. ಸೊ ವಾಟ್ ಅ ಬ್ಯೂಟಿಫುಲ್ ಕಾಂಬಿನೇಷನ್ ನಿಮಗೆ ಏನು ಸಿಕ್ಕಿದೆ ನೋಡಿ. ಜೆಮಿನಾಯ್ ಮಿಥುನ್ ರಾಶಿರವರಿಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಜಾಬ್ ಆ್ಯಂಡ್ ಬಿಸ್ನೆಸ್, ಜಾಬ್ ಆ್ಯಂಡ್ ಬಿಸ್ನೆಸ್ ಅಂತಲೇ ಕನ್ಫ್ಯೂಸ್ ಇದ್ದೀರಾ ಅಂತೀನಿ. ಜಾಬ್ ಆ್ಯಂಡ್ ಬಿಸ್ನೆಸ್ ಈಸ್ ಅ ಎಕ್ಸಾಂಪಲ್ ವರ್ಡ್. ಆ ಜಾಬ್ ಬಿಸ್ನೆಸ್ ಇಲ್ಲ ಅಂದ್ರೂ ಬೇರೆ ಏನು 2 things ನೀವು ಕನ್ಫ್ಯೂಸ್ಡ್ ಆಗ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿಯೇ ತುಂಬ ನಿಮಗೆ ಇರಿಟೇಟ್ ಮಾಡ್ತಾ ಇರ್ಬೋದು ಅಥವಾ ಕನ್ಫ್ಯೂಷನ್ ಕೊಡ್ತಾ ಇದೆ,
ಲೈಕ್ ಏನು ಮಾಡಬೇಕು, ಜಾಬ್ ಮಾಡೋದ, ಏನು ಬಿಸ್ನೆಸ್ ಮಾಡೋದ, ಅಥವಾ ಬಿಸ್ನೆಸ್ ಮನೆಗಳಲ್ಲಿ ಏನಂತಿದೆ ಅದು ಫಾಲೋ ಮಾಡೋದ, ಎಜುಕೇಷನ್ ಮಾಡೋದ, ಅಥವಾ ದೇರ್ ಈಸ್ ಟೂ ಥಿಂಗ್ಸ್ ಯು ಆರ್ ಜಗ್ಗಲಿಂಗ್ ವಿತ್ ಅಂತ ತೋರಿಸ್ತಾ ಇದೆ. ಆಮೇಲೆ ಟೂ ಇಯರ್ಸ್ ಆದಮೇಲೆ ನೀವು ಕೆಲಸ ಶುರು ಮಾಡಬೇಕು ಅಥವಾ ಸಮಥಿಂಗ್ ಆ ಥರನೂ ಇದೆ. ಆ್ಯಂಡ್ ನೀವು ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅಂತ ನನಗೆ ತೋರಿಸ್ತಾ ಇದೆ. ಡೆಫಿನೆಟ್ಲಿ ಟೂ ನಂಬರ್ ಕೂಡ ಇರೋದ್ರಿಂದ ನೀವು ಟೂ ಥಾಟ್ಸ್ ನಿಮ್ಮಲ್ಲಿದೆ, ಅಥವಾ ನೀವೇನೋ ಮಾಡಬೇಕಂತ ಇದ್ದೀರಾ ಬಟ್ ನಿಮ್ಮ ಫ್ಯಾಮಿಲಿ ಕಡೆಯವ್ರು ನಿಮಗೇನೋ ಮಾಡೋಕ್ಕೆ ಫೋರ್ಸ್ ಮಾಡ್ತಿರ್ಬೋದು. ಈ ಮಂತಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಟ್ರಗಲಿಂಗ್ ಇರುತ್ತೆ ನಿಮಗೆ, ಬಟ್ ಡೋಂಟ್ ಫೀಲ್ ಲೈಕ್ ಲೋ, ಬಿಕಾಸ್ ನನಗೆ ಅನಿಸ್ತಾ ಇದೆ ಕೆಲವೊಬ್ಬರಿಗೆ ಡ್ಯಾನ್ಸಿಂಗ್ ಕೂಡ ಇಷ್ಟ ಇರ್ಬೋದು. ನಿಮ್ಮ ಕರಿಯರ್ ಆರ್ಟಿಸ್ಟಿಕ್ ವೇಯಲ್ಲಿ ನೀವು ತೊಗೋಬೇಕಂತ ಇದ್ದೀರಾ ಅನಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಡ್ಯಾನ್ಸಿಂಗ್ ಇರ್ಬೋದು, ಅಥವಾ ಬೇರೆ ಏನೋ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಟ್ ಇದೆ, ಆ ಆರ್ಟ್ ಬಗ್ಗೆ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಆ್ಯಂಡ್ ಯು ವಾಂಟ್ ಟು ಡೂ ದ್ಯಾಟ್ ಅನಿಸ್ತಾ ಇದೆ, ಬಟ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ಸೊ ಏಂಜಲ್ಸ್ ನಿಮಗೆ ಕ್ಲಿಯರಾಗಿ ಆನ್ಸರ್ ಕೊಟ್ಟಿದ್ದಾರೆ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಡೆಫಿನೆಟ್ಲಿ ನೀವು ಹೆಲ್ಪ್ ಕೇಳಿ ಬೇರೆಯವ್ರಿಗೆ, ನಿಮಗೆ ಹೆಲ್ಪ್ ಸಿಗತ್ತೆ ಅಂತ ತೋರಿಸ್ತಾ ಇದ್ದಾರೆ ಈ ಮಂತಲ್ಲಿ. ಅಥವಾ ನೀವೇನಾದರೂ ಜಾಬ್ ಮಾಡ್ತಿದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏನೋ ನಿಮಗೆ ಹೆಲ್ಪ್ ಬೇಕಾಗಿದೆ, ಅಥವಾ ನಿಮಗೇನೋ ಅರ್ಥ ಆಗ್ತಿಲ್ಲ, ಕನ್ಫ್ಯೂಷನ್ ತುಂಬ ಇದೆ, ನೀವೇನು ಮಾಡ್ತಿದ್ದೀರಾ ಕೆಲಸದಲ್ಲಿ ಅಂದರೆ, ನೀವು ಅದನ್ನು ಏನೋ ಲೈಕ್ ತುಂಬ ಲೈಟಾಗಿ ತೊಗೋಬೇಡಿ, ಹೆಲ್ಪ್ ಕೇಳಿ. ಬಿಕಾಸ್ ನೀವು ಹೆಲ್ಪ್ ಕೇಳೋದ್ರಿಂದ ನೀವೇನು ಸಣ್ಣವರಾಗಲ್ಲ, ಇನ್ಫ್ಯಾಕ್ಟ್ ನಿಮಗೆ ಹೆಲ್ಪ್ ಕೇಳಿದ್ರೆ ಹೆಲ್ಪ್ ಸಿಗತ್ತೆ. ಜೂನ್ ಮಂತಲ್ಲಿ ಯು ವಿಲ್ ರಿಸೀವ್ ದ ಹೆಲ್ಪ್ ಅಂತ ತೋರಿಸ್ತಾ ಇದೆ. ಆಮೇಲೆ ಯುನೋ ಟೂ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ನೀವು ಮಾಡ್ತಾ ಇರೋ ಕೆಲಸ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬೋದು, ಅಥವಾ ನೀವು ತುಂಬ ತುಂಬ ಟೈಮ್ ತೊಗೋತಾ ಇದ್ದೀರಾ ವರ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಅಂತಲೂ ಅನಿಸ್ತಾ ಇದೆ. ಸೊ ಜೂನ್ ಮಂತಲ್ಲಿ ಸ್ವಲ್ಪ ನಿಮಗೆ ಸ್ಟ್ರಗಲ್ ಇರುತ್ತೆ ಆ್ಯಂಡ್ ಅಪ್ ಡೌನ್ಸ್ ಇರುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಟೂ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಮನಿ ಮ್ಯಾಟ್ರಲ್ಲಿ ಕೂಡ ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅಂತ ತೋರಿಸ್ತಾ ಇದೆ. ಅಥವಾ ದೇರ್ ಈಸ್ ಲೈಕ್ ಸಮ್ ಅಮೌಂಟ್ ನೀವೇನೋ ಅಮೌಂಟ್ ಇದೆ ಅದೆಲ್ಲೋ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಬಟ್ ನೀವು ಶ್ಯೂರ್ ಇಲ್ಲ ಅಂತ ತೋರಿಸ್ತಾ ಇದೆ. ಲೈಕ್ ನೀವು ಯುನೋ ಲೈಕ್ ಒಂದು ಕಡೆ ನಿಮ್ಮ ಹಾರ್ಟ್ ಹೇಳ್ತಾ ಇದೆ ಹೌದು ನಾನು ಮಾಡಬೇಕು ಅಂಥೇಳಿ, ಇನ್ನೊಂದು ಕಡೆ ನಿಮಗೆ ಅದು ಸ್ಟಾಪ್ ಮಾಡ್ತಾ ಇದೆ ಅಂತಲೂ ಅಂತ ಅನಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಈ ಜೂನ್ ಮಂತಲ್ಲಿ ನಿಮಗೆ ಏನು ಡೌಟ್ ಇದ್ರೂ, ಎನಿ ಕನ್ಫ್ಯೂಷನ್ ನಿಮಗಿದ್ರೂ ಡೆಫಿನೆಟ್ಲಿ ನೀವು ಹೆಲ್ಪ್ ಕೇಳಿ. ಈವನ್ ಏಂಜಲ್ಸಿಗೆ ಕೇಳಿ, ಗಾಡಿಗೆ ಕೇಳಿ, ನಿಮ್ಮ ಪೇರೆಂಟ್ಸ್ ಎಲ್ಡರ್ಸಿಗೆ ಕೇಳಿ, ಯಾರಿಗಾದರೂ ನೀವು ಹೆಲ್ಪ್ ಕೇಳ್ಬೋದು, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಸಿಗತ್ತೆ. ಸೊ ಕನ್ಫ್ಯೂಷನಲ್ಲಿ ಮಾತ್ರ ಇರಬೇಡಿ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬಂದಿದೆ. ಥ್ಯಾಂಕ್ ಯು ಗೈಸ್. ಸೊ ಈಗ ನಾನು ಬರ್ತಾ ಇದ್ದೀನಿ ಫಾರ್ ಕ್ಯಾನ್ಸರ್ ಕರ್ಕ ರಾಶಿರವರಿಗಾಗಿ. ಸೊ ನೋಡೋಣ ಕರ್ಕ ರಾಶಿರವರಿಗಾಗಿ ಏನು ಮೆಸೇಜ್ ಇದೆ ಅಂತ. ಸೊ ಕ್ವೀನ್ ಆಫ್ ಕಪ್ಸ್ ಬಂದಿದೆ ಟ್ಯಾರೋಯಿಂದ. ಐ ಥಿಂಕ್ ಯು ಕ್ಯಾನ್ ಸಿ ದ ಕಾರ್ಡ್. ಯಾ, ಕ್ವೀನ್ ಆಫ್ ಕಪ್ಸ್ ಟ್ಯಾರೋಯಿಂದ ಬಂದಿದೆ ಆ್ಯಂಡ್ ಟ್ರಸ್ಟ್ ಬಂದಿದೆ, ಏಂಜಲ್ಸ್ ಮೆಸೇಜ್. ಓಕೆ, ಐ ಥಿಂಕ್ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಆರ್ಟಿಸ್ಟ್ ಆಗಿರ್ತೀರಾ, ಅಥವಾ ನೀವೇನು ಬಿಸ್ನೆಸ್ ಜಾಬ್ ಮಾಡ್ತಾ ಇದ್ದೀರಾ ಅದರಲ್ಲಿ ನೀವು ತುಂಬ ಟೈಮಿಂದ ಲೈಕ್ ಡ್ರೀಮ್ ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಆ್ಯಂಡ್ ನೀವು ಅದನ್ನು ಫೈನಲಿ ಮಾಡ್ತಾ ಇದ್ದೀರಾ. ಕೆಲವೊಬ್ಬರು ಏನೋ ರಿಸಲ್ಟ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಅಥವಾ ಕೆಲವೊಬ್ಬರು ಲೈಕ್ ಏನೋ ಬೇರೆಯೇ ನಿಮ್ಮದು ಆರ್ಟಿಸ್ಟ್ ಇದ್ದೀರಾ, ನೀವು ಆರ್ಟಿಸ್ಟಿಕ್ ಎನರ್ಜಿ ಇದೆ ಇಲ್ಲಿ ವಿತ್ ದಿಸ್ ಕಾರ್ಡ್, ಅಥವಾ ನೀವು ಡೇ ಡ್ರೀಮಿಂಗ್ ತುಂಬ ಮಾಡ್ತೀರಾ ಅನಿಸ್ತಾ ಇದೆ. ಐ ಥಿಂಕ್ ನೀವು ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ತುಂಬ ಇಮೋಷ್ನಲ್ ಇದ್ದೀರಾ ಅನಿಸ್ತಾ ಇದೆ. ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಅದನ್ನ ಅಡಿಕ್ಟ್ ಆಗಿಬಿಡ್ತೀರಾ, ಲೈಕ್ ಬೇರೆ ಏನೂ ನಿಮ್ಮ ಲೈಫಲ್ಲಿ ಇಲ್ಲೇ ಇಲ್ಲ ಆ ಥರ ಥಿಂಕ್ ಮಾಡ್ತೀರಾ ಅನಿಸ್ತಾ ಇದೆ. ಸೊ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಎನರ್ಜಿ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಟ್ರಸ್ಟ್ ಮಾಡಬೇಕು ನೀವು, ನಿಮ್ಮಲ್ಲಿ ಬೇರೆ ಬೇರೆ ಟ್ಯಾಲೆಂಟ್ ಇದೆ, ನೀವು ಏನು ಕೂಡ ಮಾಡಬಹುದು ಲೈಫಲ್ಲಿ ಅನ್ನೋ ಟ್ರಸ್ಟ್ ನಿಮ್ಮಲ್ಲಿ ಇರಬೇಕು ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಕಾರ್ಡಿಂದ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಿಮ್ಮ ವರ್ಕ್ ಏನು ಕಂಪ್ಲೀಟ್ ಆಗ್ತಾ ಇದೆ, ಅಥವಾ ಇನ್ನೂ ಸ್ವಲ್ಪ ವರ್ಕ್ ಕಂಪ್ಲೀಟ್ ಆಗೋದಿರಬಹುದು, ಬಟ್ ಅದು ಕಂಪ್ಲೀಟ್ ಮಾಡೋದು ಬಿಟ್ಬಿಟ್ಟು ನೀವು ಅದನ್ನೇ ಅದ್ರ ಬಗ್ಗೆ ನೋಡ್ಕೊತ ಕೂತಿರ್ತೀರಾ ಅನಿಸುತ್ತೆ, ಅಥವಾ ತುಂಬ ಡ್ರೀಮ್ ಮಾಡ್ತೀರಾ ನೀವು. ಓಕೆ, ಇಟ್ಸ್ ನಾಟ್ ಲೈಕ್ ಮಲಗಿಬಿಟ್ಟು ಡ್ರೀಮ್ ಮಾಡೋದಲ್ಲ, ಡೇ ಡ್ರೀಮಿಂಗ್ ಮಾಡ್ತಾ ಇರ್ತೀರಾ ಅನಿಸ್ತಾ ಇದೆ, ಅಥವಾ ಲೈಕ್ ಫ್ಯೂಚರಲ್ಲಿ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಲೈಕ್ ಇವನು ತುಂಬ ಇಮೋಷ್ನಲ್ ಆಗಿ ಹಾಗೆ ಥಿಂಕ್ ಮಾಡ್ತಾ ಇರ್ತೀರಾ. ನೋಡಿ, ಈ ಥರ ಯೋಚನೆ ಮಾಡೋದ್ರಿಂದ ಅದಾಗಿಲ್ಲ ಅಂದ್ಕೊಳ್ಳಿ, ದೆನ್ ಇಟ್ ವಿಲ್ ಹರ್ಟ್ ಯು. ಓಕೆ, ಇಟ್ ವಿಲ್ ಡೆಫಿನೆಟ್ಲಿ ಹರ್ಟ್ ಯು. ಅದಾದ ನಂತರ ನೀವು ತುಂಬ ಸೈಕಿಕ್ ಆಗ್ಬೋದು, ಕೆಲವೊಬ್ಬರು ಮ್ಯಾಡ್ ಆಗ್ಬೋದು, ಅಥವಾ ಬೇರೆ ಏನೋ ಏನೋ ಮೆಂಟಲಿ ಅಫೆಕ್ಟ್ ಆಗುತ್ತೆ. ಸೊ ಏನು ವರ್ಕ್ ಮಾಡ್ತಿದ್ದೀರಾ ಅದನ್ನು ಮಾಡಿಬಿಟ್ಟು ಜಸ್ಟ್ ಲೆಟ್ ಗೋ ಮಾಡಿಬಿಡಿ ಆ್ಯಂಡ್ ಅದ್ರ ಮೇಲೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ, ಹೋಪ್ ಇಡಿ ಅಂತೀನಿ ಈ ಮಂತಲ್ಲಿ, ಟ್ರಸ್ಟ್ ಇಡಿ ಅಂತ ಹೇಳ್ತೀನಿ. ಬಿಕಾಸ್ ಏಂಜಲ್ಸ್ ಕೂಡ ನಿಮಗೆ ಅದೇ ಹೇಳ್ತಿದ್ದಾರೆ, ಟ್ರಸ್ಟ್ ಮಾಡಬೇಕು, ನೀವು ಮಾಡಿರೋ ಕೆಲಸ ಬಗ್ಗೆ ನೀವು ನೆಗೆಟಿವ್ ಥಿಂಕ್ ಮಾಡಬೇಡಿ, ಅಥವಾ ನಿಮ್ಮ ಪ್ರಾಜೆಕ್ಟ್ಸ್ ಏನಿದೆ ಅದು ನೀವು ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನೀವು ಪಾಸಿಟಿವ್ ಆಗಿರಿ ಅಂತಲೂ ಮೆಸೇಜ್ ಇದೆ. ಆ್ಯಂಡ್ ಯು ಶುಡ್ ಹ್ಯಾವ್ ಟ್ರಸ್ಟ್ ಇನ್ ಜೂನ್ ಮಂತ್. ನಿಮಗೆ ಮೇನ್ ಮೆಸೇಜ್ ಬಂದಿರೋದು ಟ್ರಸ್ಟ್. ನೀವು ಟ್ರಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ವರ್ಕ್ ಸಕ್ಸಸ್ ಆಗುತ್ತೆ, ನೀವು ಟ್ರಸ್ಟ್
ಮಾಡಿಲ್ಲ ಅಂದರೆ ನಿಮ್ಮ ವರ್ಕ್ ಸಕ್ಸಸ್ ಆಗಲ್ಲ. ಸೀದಾ ಸೀದಾ ಮೆಸೇಜ್ ನಾನು ಕೊಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಟ್ರಸ್ಟ್ ಯುವರ್ ಸೆಲ್ಫ್ ಅಂತೀನಿ, ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತೀನಿ. ಬಟ್ ಡೇ ಡ್ರೀಮಿಂಗ್ ಮಾಡೋದು ಬಿಡಿ, ಆ್ಯಂಡ್ ಆದಷ್ಟು ಕೆಲಸ ಮಾಡಿ ಅದಕ್ಕೆ ತಕ್ಕಂತೆ ಅಂತ ಹೇಳ್ತೀನಿ. ಆ್ಯಂಡ್ ಯಾ, ದಟ್ಸ್ ಇಟ್ ಐ ಕ್ಯಾನ್ ಟೆಲ್ ಯು. ಥ್ಯಾಂಕ್ ಯು ಗೈಸ್. ಸೊ ಈಗ ನಾನು ಲಿಯೋ ಸಿಂಹ ರಾಶಿರವರಿಗಾಗಿ ಮೆಸೇಜ್ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಫಸ್ಟ್ ನಾನು ಟ್ಯಾರೋ ಮೆಸೇಜ್ ಹೇಳ್ತೀನಿ. ದಟ್ ಈಸ್ ಏಟ್ ಆಫ್ ಸ್ವೋರ್ಡ್ಸ್ ಬಂದಿದೆ, ಆ್ಯಂಡ್ ಫರ್ಗಿವ್ನೆಸ್ ಬಂದಿದೆ, ಏಂಜಲ್ ಮೆಸೇಜ್. ರಿಯಲಿ ಬೆಸ್ಟ್ ಕಾಂಬಿನೇಷನ್ ಆಫ್ ಯುವರ್ ರೀಡಿಂಗ್ ಯುನೋ. ಐ ಥಿಂಕ್ ಫಸ್ಟ್ ನನಗೆ ಇಲ್ಲಿ ಏಟ್ ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ನನಗೇನು ಎನರ್ಜಿ ಸಿಗ್ತಾ ಇದೆ ಅಂದರೆ, ಐ ಥಿಂಕ್ ನೀವು ಯಾವುದೋ ಒಂದು ಕೆಲಸದಿಂದ ಐ ಥಿಂಕ್ ತುಂಬ ಟೈಮಿಂದ ಮಾಡ್ತಾ ಇದ್ರಿ, ಬಟ್ ನೀವು ಆ ಕೆಲಸಕ್ಕೆ ಲೈಕ್ ಯು ನೋ ಇ ವಾಸ್ ನಾಟ್ ಇಂಟ್ರೆಸ್ಟೆಡ್ ಟು ಡೂ ಅನಿಸ್ತಾ ಇದೆ, ಅಥವಾ ಕೆಲಸದಲ್ಲಿ ತುಂಬ ನಿಮಗೆ ಲೈಕ್ ಏನೂ ನಿಮಗೆ ಸಕ್ಸಸ್ ಅನ್ನೋದು ಕೊಟ್ಟಿಲ್ಲ, ನೇಮ್ ಫೇಮ್ ಅನ್ನೋದು ನಿಮಗೆ ಕೊಟ್ಟಿಲ್ಲ, ಹಾಗಾಗಿ ನೀವು ಆ ಕೆಲಸನ ಫೈನಲಿ ಗಿವ್ ಅಪ್ ಮಾಡಬೇಕು ಅಂತ ಇದ್ದೀರಾ ಅನಿಸ್ತಾ ಇದೆ. ಬಟ್ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನೋಡಿ, ಯಾವುದು ಕೆಲಸ ಸಣ್ಣದು ದೊಡ್ಡದು ಅಂತ ಆಗಿರೋದಿಲ್ಲ. ನೀವು ಯಾವ ಕೆಲಸನ ನಿಮ್ಮ ಮನಸ್ಸಿಂದ ಮಾಡ್ತೀರಾ ಆ ಕೆಲಸ ತುಂಬ ದೊಡ್ಡ ಕೆಲಸ, ದಟ್ಸ್ ಇಟ್, ಓಕೆ. ಆ್ಯಂಡ್ ದಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಬಟ್ ನಿಮಗೆ ಕೆಲಸ ಇಷ್ಟ ಇಲ್ಲ ಅಂದರೆ ಡೆಫಿನೆಟ್ಲಿ ನೀವು ಆ ಕೆಲಸನ ಈಸಿಯಿಂದ ಪಾಸಿಟಿವಿಂದ ಬಿಡಿ ಅಂತ ಹೇಳ್ತೀನಿ. ಏಟ್ ಆಫ್ ಥಾಟ್ಸ್ ಏನು ತೋರಿಸುತ್ತೆ ಅಂದರೆ ತುಂಬ ನೆಗೆಟಿವ್ ಥಾಟ್ಸ್ ಇದೆ. ಮೇ ಬಿ ನೀವು ಥಿಂಕ್ ಮಾಡ್ತಿದ್ದೀರಾ, ಮೇ ಬಿ ಈಗ ಕೊರೋನಾ ಟೈಮಲ್ಲಿ ನಿಮ್ಮ ವರ್ಕ್ ಮೇಲೆ ತುಂಬ ನಿಮಗೆ ಪ್ರೆಷರ್ ಬೀಳ್ತಿರ್ಬೋದು, ಅಥವಾ ಸ್ಯಾಲ್ರಿ ಇಶ್ಯೂಸ್ ಆಗ್ತಿರ್ಬೋದು, ಏನೋ ತುಂಬ ಇಶ್ಯೂಸ್ ಆಗ್ತಾ ಇದೆ ನಿಮಗೆ. ಆ್ಯಂಡ್ ಮನೇಲಿ ಕೂಡ ನಿಮಗೆ ಒಂಥರ ಏನೋ ಎಲ್ಲರೂ ತುಂಬ ಅವಾಯ್ಡ್ ಮಾಡ್ತಿರ್ಬೋದು, ಅಥವಾ ನೆಗೆಟಿವ್ ವೇಯಲ್ಲಿ ದೇರ್ ಈಸ್ ಸಮಥಿಂಗ್ ಲೈಕ್ ಏನೋ ನೆಗೆಟಿವ್ ಎನರ್ಜಿ ಇದೆ ನಿಮ್ಮ ಹತ್ರ ಇದೆ, ಅಥವಾ ನಿಮ್ಮ ಅಕ್ಕಪಕ್ಕ ಇದೆ ಅನಿಸ್ತಾ ಇದೆ. ಸೊ ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಲೈಫಲ್ಲಿ ಅನಿಸ್ತಾ ಇದೆ. ಬಟ್ ಒನ್ ಥಿಂಗ್ ನಾನು ಹೇಳ್ತೀನಿ, ನೀವು ಹೆಲ್ತ್ ಕೂಡ ನಿಮ್ಮ ಸರಿ ಇಲ್ಲ ಅನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಈ ಮಂತಲ್ಲಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫಸ್ಟ್ ಅಂತ ಹೇಳ್ತೀನಿ. ಸ್ವಲ್ಪ ನೋಡಿ, ಸಮಟೈಮ್ಸ್ ಏನಾಗುತ್ತೆ ಲೈಫಲ್ಲಿ ಕಂಪ್ಲೀಟಾಗಿ ನಾವು ವರ್ಕ್ ಮಾಡಿ 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 ನಮಗೆ ಗೊತ್ತಿರಲ್ಲ ಈ ಕೆಲಸ ನಮಗೆ ನಿಜವಾಗ್ಲೂ ಕರೆಕ್ಟ್ ಇದೆಯಾ ಇಲ್ಲ ಅಂತ ಸುಮ್ಮನೆ ಕೆಲಸ ಮಾಡ್ತಾ ಇರ್ತೀವಿ. ಅದಾದ ನಂತರ ನಿಮ್ಗೆ ಒಂದಿನ ಬೋರ್ ಆಗಿಬಿಡುತ್ತೆ, ಆ್ಯಂಡ್ ಯು ವಿಲ್ ಬಿ ಲೈಕ್ ಕಂಪ್ಲೀಟ್ಲಿ ಫಿನಿಶ್ಡ್. ನಿಮಗೆ ಬೇರೆ ಲೈಫಲ್ಲಿ ಕೆಲಸ ಮಾಡೋಕ್ಕೆ ಮನಸ್ಸಿರಲ್ಲ, ಹಾಗೆ ಎನರ್ಜಿ ಇದೆ ನಿಮ್ಮದು ಅನಿಸ್ತಾ ಇದೆ. ಸೊ ಹಂಗೇನಾದರೂ ಇದ್ರೆ ಡೆಫಿನೆಟ್ಲಿ ನೀವು ಎನರ್ಜಿಯಿಂದ ಹೊರಗೆ ಬನ್ನಿ, ಗಿವ್ ಟೈಮ್ ಟು ಯುವರ್ ಸೆಲ್ಫ್ ಅಂತೀನಿ. ಸ್ವಲ್ಪ ಫ್ರೀ ಮಾಡಿಬಿಡಿ, ಏನೂ ಮಾಡಿಬಿಡಿ ಬೇಕಿದ್ರೆ, ಬಟ್ ಈ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬರಬೇಕು. ಆ್ಯಂಡ್ ಏಂಜಲ್ಸ್ ನಿಮಗೆ ಫರ್ಗಿವ್ನೆಸ್ ಅಂತ ಬಿಟ್ಟಿದ್ದಾರೆ. ಐ ಥಿಂಕ್ ನೀವು ಕೆಲಸ ಮಾಡೋ ಕಡೆ ಏನಾದರೂ ನಿಮಗೆ ಇಶ್ಯೂಸ್ ಆಗಿರ್ಬೋದು, ಪ್ರಾಬ್ಲಮ್ ಆಗಿರ್ಬೋದು, ಯಾರಾದರೂ ನಿಮಗೆ ತುಂಬ ಏನೋ ಹರ್ಟ್ ಮಾಡಿರ್ಬೋದು, ಅಥವಾ ಕೆಲಸದಲ್ಲಿ ನಿಮಗೆ ತುಂಬ ಒಂಥರ ಶೇಮ್ ಆಗಿದೆ, ಏನೋ ಒಂದು ಆಗಿದೆ, ತುಂಬ ಇನ್ಸಲ್ಟ್ ಆಗಿದೆ, ಸೊ ಅದರಿಂದ ಹೊರಗಡೆ ಬರ್ತಿಲ್ಲ, ತುಂಬ ಕೋಪ ಇಟ್ಕೊಂಡಿದ್ದೀರಾ ನೀವು, ಆ್ಯಂಡ್ ತುಂಬ ಆ್ಯಂಗರ್ ಇದೆ ನಿಮ್ಮಲ್ಲಿ ಅಂತಲೂ ತೋರಿಸ್ತಾ ಇದೆ ಎಲ್ಲೋ ಒಂದು ಕಡೆ. ಸೊ ಈ ಥರ ನಿಮ್ಮ ಎನರ್ಜಿ ಅನ್ನೋದು ಇದ್ದರೆ ಸೊ ಡೆಫಿನೆಟ್ಲಿ ಫರ್ಗಿವ್ನೆಸ್ ಮಾಡಬೇಕಾಗುತ್ತೆ, ನೀವು ಕ್ಷಮಿಸಬೇಕಾಗತ್ತೆ, ನಿಮ್ಮನ್ನು ಕೂಡ ನೀವು ಕ್ಷಮಿಸಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನೀವು ಬೇರೆಯವ್ರನ್ನ ಕೂಡ ಕ್ಷಮಿಸಬೇಕಾಗತ್ತೆ. ಯಾರ ಬಗ್ಗೆ ಇನ್ನೂ ನಿಮ್ಮ ಮನಸ್ಸಲ್ಲಿ ಕೆಟ್ಟ ವಿಚಾರಗಳು ಇಟ್ಕೊಂಡ್ರೂ ನೀವು ಯಾವತ್ತೂ ಹ್ಯಾಪಿ ಇರೋದಿಲ್ಲ ಲೈಫಲ್ಲಿ, ರಿಮೆಂಬರ್ ದಿಸ್ ಗೈಸ್. ಅದಕ್ಕೆ ನಾನು ಅಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಕರಿಯರ್ ವೈಸ್ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೇನಾದರೂ ಅನಿಸ್ತಾ ಇದೆ ಲೈಕ್ ನನಗೇನು ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ, ನನಗೇನು ಡಿಸಿಷನ್ಸ್ ತೊಗೋಕ್ಕೆ ಬಿಡ್ತಿಲ್ಲ, ಎಲ್ಲ ಅವರವರೇ ಮಾಡ್ಕೋತಾರೆ ಅಂತಂದರೆ, ನೀವು ಹಂಗೆ ಅನ್ಕೋತಿದ್ದೀರಾ, ಆ್ಯಕ್ಚುಲಿ ಹಂಗಿಲ್ಲ ಅನಿಸ್ತಾ ಇದೆ. ಬಿಕಾಸ್ ನೀವು ಆ ಬೌಂಡ್ರಿ ಮಾಡ್ಕೊಂಬಿಟ್ಟಿದ್ದೀರಾ, ನಿಮ್ಮ ಕಮ್ಯುನಿಕೇಷನ್ ಲೆವೆಲ್ ಕೂಡ ತುಂಬ ಕಮ್ಮಿ ಇದೆ ಅನಿಸ್ತಾ ಇದೆ. ನೀವು ತುಂಬ ಜನ ಹತ್ರ ಜಾಸ್ತಿ ಓಪನ್ ಅಪ್ ಆಗಲ್ಲ, ಮಾತಾಡೋದಿಲ್ಲ, ಯುನೋ ಲೈಕ್ ನಗಲ್ಲ ಜಾಸ್ತಿ, ಅದನ್ನೇ ನೀವು ನಿಮ್ಮ ಲೈಫ್ ಮಾಡ್ಕೋತಿದ್ದೀರಾ ಅನಿಸ್ತಾ ಇದೆ. ಸೊ ಕಮ್ ಔಟ್ ಆಫ್ ದಿಸ್ ಎನರ್ಜಿ ಅಂತೀನಿ, ಬಿಕಾಸ್ ಯು ಹ್ಯಾವ್ ಸೋ ಮೆನಿ ಥಿಂಗ್ಸ್. ನೀವು ಇನ್ನೂ ಲೈಫಲ್ಲಿ ತುಂಬ ನೀವೆಲ್ಲೆಲ್ಲೋ ಎತ್ತರಕ್ಕೆ ಹೋಗೋದಿದೆ, ಬಟ್ ನೀವು ಈ ಎನರ್ಜಿಯಲ್ಲಿದ್ದರೆ ನೀವೆಂದೂ ಕೂಡ ಮುಂದೆ ಬರೋದಿಲ್ಲ. ಸೊ ನಾನು ಹೇಳಿದ್ದು ನೆನ್ಪಿಟ್ಕೊಳ್ಳಿ, ಏಂಜಲ್ಸ್ ಕೂಡ ನಿಮಗೆ ಮೆಸೇಜ್ ಫರ್ಗಿವ್ನೆಸ್ ಅಂತ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಈ ಥರ ಎನರ್ಜಿ ನಿಮ್ಮಲ್ಲಿದ್ದರೆ ಡೆಫಿನೆಟ್ಲಿ ನೀವು ಫರ್ಗಿವ್ ಮಾಡಬೇಕಾಗತ್ತೆ. ಫರ್ಗಿವ್ ಅವ್ರಿಗೋಸ್ಕರ ಮಾಡಿ ಅಂತಿಲ್ಲ, ನಾನು ನಿಮಗೋಸ್ಕರನೇ ಮಾಡಿ ಅಂತ ಇದ್ದೀನಿ, ಫಾರ್ ಯುವರ್ ಹೆಲ್ದಿ ಲೈಫ್. ಓಕೆ, ಥ್ಯಾಂಕ್ ಯು ಗೈಸ್. ಸೊ ಈಗ ನಾನು ಬರ್ತಾ ಇದ್ದೀನಿ ಫಾರ್ ವಿರ್ಗೋ. ಕನ್ಯಾ ರಾಶಿರವರಿಗಾಗಿ ಟ್ಯಾರೋಯಿಂದ ಬಂದಿದೆ ಏಸ್ ಆಫ್ ಕಪ್ಸ್ ಆ್ಯಂಡ್ ಇಟ್ಸ್ ಅಪ್ ಟು ಯು. ಓಕೆ, ಬೋತ್ ಕಾರ್ಡ್ಸ್ ಬ್ಯೂಟಿಫುಲ್. ಐ ಥಿಂಕ್ ಕನ್ಯಾ ರಾಶಿಯವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಮಂತಲ್ಲಿ ಯಾವ ಥರ ಇದೆ ನಿಮ್ಮ ಎನರ್ಜಿ ಫಾರ್ ಕರಿಯರ್ ಅಂದರೆ, ಎಲ್ಲ ನಿಮ್ಮ ಕೈಯಲ್ಲಿದೆ, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ ಅಂತ ತೋರಿಸ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ನೀವು ತುಂಬ ಇಮೋಷ್ನಲ್ ಪೀಪಲ್ ಪರ್ಸನ್ ಆಗಿರ್ಬೋದು, ನೀವು ಯಾವ ಕೆಲಸ ಮಾಡಿದ್ರು ತುಂಬ ಪ್ರೀತಿಯಿಂದ ಮಾಡ್ತೀರಾ ಅನಿಸ್ತಾ ಇದೆ, ಅಥವಾ ಅದನ್ನು ಲೈಕ್ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ತಿಳ್ಕೊತೀರಾ. ಫಸ್ಟು ನ್ಯೂ ಕೆಲಸನೂ ಮಾಡೋ ಚಾನ್ಸಸ್ ಇದೆ, ಒಂದು ನ್ಯೂ ಏನೋ ಆರ್ಟಿಸ್ಟಿಕ್ ವೇದಲ್ಲಿ ಬರೋದಿದ್ದೀರಾ ನೀವು, ಅಥವಾ ಯುನೋ ಸಮಥಿಂಗ್ ಏನೋ ಒಂದು ಕೆಲಸ ಹೊಸ ವರ್ಕ್ ಶುರು ಮಾಡಬೇಕು ಅಂತ ಇದ್ದೀರಾ ಅನಿಸ್ತಾ ಇದೆ. ಡೆಫಿನೆಟ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ ಅದು ನೀವು ಮಾಡಬಹುದು, ಬಿಕಾಸ್ ಇಟ್ಸ್ ಅಪ್ ಟು ಯು ಅಂತ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ನಿಮ್ಮ ಈ ಒಂದು ಜೂನ್ ಮಂತ್ ಅಂತ ಹೇಳ್ತೀನಿ. ಆ್ಯಂಡ್ ಕನ್ಯಾ ರಾಶಿರವ್ರಿಗೆ ಇನ್ನೊಂದು ಮೆಸೇಜ್ ಏನು ಹೇಳ್ತೀನಿ ಅಂದರೆ, ಐ ಥಿಂಕ್ ನೀವು
ಇನ್ನು ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಕರೆಂಟ್ಲಿ ಮಾಡ್ತಿರೋ ಕೆಲಸ ಬಿಡಬೇಕು ಅಂತ ಇದ್ದೀರಾ ಅನಿಸ್ತಾ ಇದೆ, ಅಥವಾ ನಿಮಗೆ ಬೇರೆ ಏನೋ ಬೇರೆ ಕಂಪ್ನಿಯಿಂದ ಒಂದು ಒಳ್ಳೆ ಆಫರ್ ಸಿಗ್ತಿರ್ಬೋದು, ಒಳ್ಳೆ ಸ್ಯಾಲ್ರಿ ನಿಮಗೆ ಸಿಗ್ತಿರ್ಬೋದು, ಅಥವಾ ಏಸ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ಪ್ರಮೋಷನ್ ನಿಮಗೆ ಸಿಗ್ತಿರ್ಬೋದು, ನೀವು ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಲ್ಲೇ. ದೇರ್ ಈಸ್ ಸಮ್ಥಿಂಗ್ ಗುಡ್ ಥಿಂಗ್, ಪಾಸಿಟಿವ್ ಥಿಂಗ್ ನಿಮ್ಮಲ್ಲಿ ಬರ್ತಾ ಇದೆ, ನಿಮ್ಮ ಹತ್ರ ಬರ್ತಾ ಇದೆ ಜೂನ್ ಮಂತಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಒಂದು ಪ್ರಮೋಷನ್, ಸ್ಯಾಲ್ರಿ ಇನ್ಕ್ರಿಮೆಂಟ್ ಅಥವಾ ಏನೋ ಒಂದು ನೀವು ಹ್ಯಾಪಿ ಇರ್ತೀರಾ ಆ ಡಿಸಿಷನಿಂದ ಅನಿಸ್ತಾ ಇದೆ. ಬಟ್ ಕೆಲವೊಬ್ರಿಗೆ ನನಗೆ ಇಲ್ಲಿ ಎನರ್ಜಿ ಸಿಗ್ತಾ ಇದೆ ಏಸ್ ಆಫ್ ಕಪ್ಸಿಂದ, ಲೈಕ್ ನೀವೇನೋ ಒಂದು ಹೊಸ, ನೀವು ಹೇಗಂದರೆ ಒಂದು ಐ ಥಿಂಕ್ ನೀವು ಇಷ್ಟಿಷ್ಟು ಇಷ್ಟಿಷ್ಟು ಟೈಮ್ಗೆ ಒಂದೊಂದು ಕಡೆ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಗೆ ಎಲ್ಲಿ ಇಷ್ಟ ಇರುತ್ತೆ ಅಲ್ಲಲ್ಲಿ ನೀವು ಜಾಬ್ ಮಾಡ್ತೀರಾ ಅನಿಸ್ತಾ ಇದೆ. ಅದಾದ ನಂತರ ನೀವು ಚೇಂಜ್ ಮಾಡ್ತಾ ಇರ್ತೀರಾ ಆ್ಯಂಡ್ ಯು ಹ್ಯಾವ್ ಕಾನ್ಫಿಡೆಂಟ್, ನಿಮಗೆ ತುಂಬ ಕಾನ್ಫಿಡೆಂಟ್ ಇದೆ ನಿಮ್ಮಲ್ಲಿ, ಲೈಕ್ ನಾನು ಏನು ಕೆಲಸ ಮಾಡಿದ್ರು ನನಗೆ ಡೆಫಿನೆಟ್ಲಿ ಅದು ನಾನು ಅದ್ರ ಬಗ್ಗೆ ಗೊತ್ತು ಮಾಡಿಕೊಂಡೇ ನಾನು ಮಾಡ್ತೀನಿ ಅಂತ. ಡೆಫಿನೆಟ್ಲಿ ದಟ್ಸ್ ಎ ಗುಡ್ ಥಿಂಗ್, ಆ ಒಂದು ಕೆಪಾಸಿಟಿ ಇರಬೇಕು ಎಲ್ಲರಲ್ಲೂ ಅಂತ ಹೇಳ್ತೀನಿ. ಆ್ಯಂಡ್ ಏಂಜಲ್ಸ್ ಕೂಡ ನಿಮಗೆ ಇಟ್ಸ್ ಅಪ್ ಟು ಯು ಅಂತಿದ್ದಾರೆ. ಸಪೋಸ್ ನೀವೇನಾದರೂ ಟೂ ಚಾಯ್ಸಸ್ ಇದೆ ನಿಮ್ಮ ಹತ್ರ, ಅಥವಾ ಏನು ಕರೆಂಟ್ ಜಾಬ್ ಬಿಟ್ಟು ಬೇರೆ ಬಿಸ್ನೆಸ್ ಅಥವಾ ಇವಾಗ ಜಾಬ್ ಮಾಡ್ತಿದ್ದೀರಾ ಬಿಸ್ನೆಸ್ ಮಾಡಬೇಕು ಅಂತ ಥಿಂಕಿಂಗ್ ಮಾಡ್ತಿದ್ರೆ ಡೆಫಿನೆಟ್ಲಿ ಮಾಡ್ಬೋದು. ಸಪೋಸ್ ನೀವು ಜಾಬ್ ಮಾಡ್ತಿದ್ದೀರಾ ಬೇರೆ ಕಡೆ ಜಾಬಿಗೆ ಹೋಗಬೇಕು ಅಂತಿದ್ರೂ ಡೆಫಿನೆಟ್ಲಿ ನೀವು ಮಾಡ್ಬೋದು. ಸೊ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಇಟ್ಸ್ ಅಪ್ ಟು ಯು ಕಾರ್ಡ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್. ಅಂದರೆ ಇದು ಏಂಜಲ್ಸ್ ನಿಮಗೆ ಏನಂತಿದ್ದಾರೆ, ನಾವು ನಿಮಗೆ ಏನೂ ಹೇಳೋದಿಲ್ಲ, ಕಂಪ್ಲೀಟಾಗಿ ನಿಮ್ಮ ಮೇಲೆ ಇದೆ. ಬಿಕಾಸ್ ನೀವು ಒಳ್ಳೆ ಒಂದು ಡಿಸಿಷನ್ ಕೂಡ ತೊಗೋತೀರಾ, ಯುವರ್ ನಿಮ್ಮ ಕೆಪಾಸಿಟಿ ಅಷ್ಟಿದೆ ಅಂತ ಅರ್ಥ. ಇಲ್ಲಾಂದರೆ ಇಟ್ಸ್ ಅಪ್ ಟು ಯು ಕಾರ್ಡ್ ಬರಲ್ಲ, ಬೇರೆ ಏನಾದರೂ ಮೆಸೇಜ್ ಬಂದಿರುತ್ತೆ. ಬಟ್ ಈ ಮೆಸೇಜ್ ಕೂಡ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ. ಸೊ ಥಿಂಕ್ ಮಾಡಿ, ಕರೆಕ್ಟಾಗಿ ಥಿಂಕ್ ಮಾಡಿಬಿಟ್ಟು ನೀವು ಡಿಸಿಷನ್ ತೊಗೋಬಹುದು. ಆ್ಯಂಡ್ ಡೆಫಿನೆಟ್ಲಿ ವಾಟ್ ಎವರ್ ಯು ವಿಲ್ ಡೂ ಅದರಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಗೈಸ್. ಸೊ ಈಗ ನಾನು ಬರ್ತಾ ಇದ್ದೀನಿ ಫಾರ್ ಲಿಬ್ರಾ ತುಲಾರಾಶಿರವರಿಗಾಗಿ. ನಿಮಗೆ ಟ್ಯಾರೋದಿಂದ ಮೆಸೇಜ್ ಬಂದಿದೆ ತ್ರೀ ಆಫ್ ಪೆಂಟಿಕಲ್ಸ್, ಆ್ಯಂಡ್ ಏಂಜಲ್ಸ್ ಮೆಸೇಜ್ ಬಂದಿದೆ ಅಬಂಡನ್ಸ್. ಓಕೆ, ವೆರಿ ನೈಸ್. ಸೊ ಲಿಬ್ರಾ ರವರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ತ್ರೀ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ವಲ್ಪ ಮನಿ ಇಶ್ಯೂಸ್ ನೀವು ಕಾಣ್ತೀರಾ ಅಂತೀನಿ ಈ ಮಂತಲ್ಲಿ. ಆ್ಯಂಡ್ ಡೇ ನೈಟ್ ಒಂದು ಮಾಡಿ ವರ್ಕ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಐ ಕ್ಯಾನ್ ಗಿವ್ ಯು ಒನ್ ಸಜೆಷನ್ ಹಿಯರ್. ಐ ಥಿಂಕ್ ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಇಲ್ಲೆಲ್ಲೋ ಒಂದು ಕಡೆ ನನಗೇನು ಅನಿಸ್ತಾ ಇದೆ ಅಂದರೆ, ನೀವೊಬ್ಬರೇ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಬೇರೆಯವರೆಲ್ಲ ನಿಮಗೆ ಜಸ್ಟ್ ಅಡ್ವೈಸ್ ಕೊಡೋದ್ರಲ್ಲಿ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿ, ನೀವು ಬಿಸ್ನೆಸ್ ಆದರೂ ಮಾಡಿ ಜಾಬ್ ಆದರೂ ಮಾಡಿ ನಿಮ್ಮ ಮೇಲೆ ತುಂಬ ಪ್ರೆಷರ್ ಹಾಕ್ತಾರೆ ಜನ ಅನಿಸ್ತಾ ಇದೆ. ಸೊ ಈ ಎನರ್ಜಿಯಿಂದ ನೀವು ಫಸ್ಟ್ ಹೊರಗೆ ಬನ್ನಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಡೂ ಸ್ಮಾರ್ಟ್ ವರ್ಕ್. ಈಗ ಪ್ರಪಂಚದಲ್ಲಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿನೇ ಅರ್ನಿಂಗ್ ಮಾಡ್ತಾ ಇಲ್ಲ, ಸ್ಮಾರ್ಟ್ ವರ್ಕ್ ಮಾಡಿ ಕೂಡ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ದಿಸ್ ಟು ಯು. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಹತ್ರ ಲೈಕ್ ಹಣ ಒಂದು ಅಷ್ಟು ಈ ಮಂತಲ್ಲಿ ನೀವು ಪ್ರಾಫಿಟ್ ಮಾಡಲ್ಲ ಯಾವುದೂ ಒಂದಿದ್ರಲ್ಲಿ. ಬಟ್ ಏಂಜಲ್ಸ್ ಕಡೆಯಿಂದ ನಿಮಗೆ ಅಬಂಡೆನ್ಸ್ ಸಿಗ್ತಾ ಇದೆ. ಏಂಜಲ್ಸ್ ಮೆಸೇಜ್ ಏನಿದೆ ಅಂದರೆ, ಮೇ ಬಿ ನೀವು ಮನಿನ ಅಟ್ರ್ಯಾಕ್ಟ್ ಮಾಡಿಬಿಟ್ಟು ಗಳಿಸ್ಕೋತಾ ಇದ್ದೀರಾ, ಬಟ್ ಓವರ್ಆಲ್ ನಿಮ್ಮ ವರ್ಕಿಂದ ನನಗೆ ಅನಿಸ್ತಾ ಇಲ್ಲ ಲೈಕ್ ಜಾಸ್ತಿ ನಿಮಗೆ ಇನ್ಕಮ್ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ತ್ರೀ ಆಫ್ ಪೆಂಟಿಕಲ್ಸ್ ಶೋಸ್ ಎಲ್ಲೋ ಒಂದು ಕಡೆ ಲೈಕ್ ಟೀಮ್ ವರ್ಕ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ನೀವು ಸಿಂಗಲ್ ಸಿಂಗಲ್ ಆಗಿನೇ ನಾನು ವರ್ಕ್ ಮಾಡ್ಕೋತೀನಿ, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಆ ಥರ ಇದ್ದರೆ ಡೆಫಿನೆಟ್ಲಿ ನಿಮ್ಗೆ ಅಷ್ಟು ಸಕ್ಸಸ್ ಸಿಗೋದಿಲ್ಲ. ನಿಮ್ಮ ಒಂದು ಕರಿಯರ್, ನಿಮ್ಮ ಒಂದು ಜಾಬ್ ನೀವೇನಾದರೂ ಮಾಡ್ತಾ ಇರಿ, ಅದರಲ್ಲಿ ಟೀಮ್ ವರ್ಕ್ ತುಂಬ ಸಕ್ಸಸ್ ಕೊಡುತ್ತೆ ನಿಮಗೆ ಅಂತ ನಾನು ಹೇಳ್ತೀನಿ. ತ್ರೀ ಆಫ್ ಪೆಂಟಿಕಲ್ಸ್ ಆಲ್ಸೋ ಶೋಸ್ ಲೈಕ್ ನಿಮ್ಮ ಹತ್ರ ಇನ್ನೂ ಹಣ, ಏನೋ ಹಣದ ಇಶ್ಯೂಸ್ ನಿಮಗೆ ಕಾಣ್ಬೋದು, ಏನೋ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕೆ ಹಣ ಬೇಕಾಗಬಹುದು. ಬಟ್ ಡೆಫಿನೆಟ್ಲಿ ನಿಮಗೆ ಈ ಮಂತ್ ಹೇಗಿರುತ್ತೆ ಅಂದರೆ, ಏಂಜಲ್ಸ್ ಕಡೆಯಿಂದ ನಿಮಗೆ ಮೇ ಬಿ ನೀವು ಏಂಜಲ್ಸ್ ನಾನು ಸ್ವಿಚ್ ವರ್ಡ್ಸ್ ಎಲ್ಲ ಕೊಡ್ತಾ ಇದ್ದೀನಿ, ಏಂಜಲ್ಸ್ ನಂಬರ್ ಕೊಡ್ತಾ ಇದ್ದೀನಿ, ಸೊ ಅದನ್ನು ತುಂಬ ಜನ ಯೂಸ್ ಮಾಡ್ತಿದ್ದೀರಾ ಅನಿಸ್ತಾ ಇದೆ. ಸೊ ಅದ್ರ ಥ್ರೂ ನಿಮಗೆ ಡೆಫಿನೆಟ್ಲಿ ಲಾಟ್ಸ್ ಆಫ್ ಅಬಂಡೆನ್ಸ್ ಸಿಗುತ್ತೆ. ಅಥವಾ ನಿಮ್ಮ ಕೆಲಸದರಲ್ಲೂ ಕೂಡ ನಿಮ್ಗೆ ಏನು ಇಂಪ್ರೂವ್ಮೆಂಟ್ ನೀವು ಕಾಣಿಸ್ತಾ ಇಲ್ಲ, ನಿಮಗೆ ಮನಿ ಬೇಕಾಗಿದೆ, ನಿಮಗೆ ಹೆಲ್ಪ್ ಬೇಕಾಗಿದೆ ಅಂದರೆ, ಸಮ್ವೇರ್ ಥ್ರೂ ಏಂಜಲ್ಸ್ ನಿಮಗೆ ಅಬಂಡೆನ್ಸ್ ಬಂದಿದೆ. ಸೊ ನಿಮಗೆ ಹಣ ಸಿಗುತ್ತೆ, ಜನ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಅಬಂಡೆನ್ಸ್ ಅಂದರೆ ತುಂಬ ಒಳ್ಳೆ ಕಾರ್ಡಿದು, ಲೈಕ್ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವಿಟಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ತೀನಿ. ಬಟ್ ಓವರಾಲ್ ನನಗೆ ಒಂದು ಮೆಸೇಜ್ ಟ್ಯಾರೋದಿಂದ ನನಗೆ ಸಿಗ್ತಿರೋದು, ಎಲ್ಲೋ ಒಂದು ಕಡೆ ನಿಮಗೆ ಈ ಮಂತಲ್ಲಿ ಸ್ವಲ್ಪ ಸ್ಟ್ರಗಲಿಂಗ್ ಇರುತ್ತೆ ಆ್ಯಂಡ್ ಡೇ ನೈಟ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಬಟ್ ಟೀಮ್ ವರ್ಕ್ ಮಾಡಿ ಸ್ಮಾರ್ಟ್ ವರ್ಕ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ವಾಟ್ ಎವರ್ ವರ್ಕ್ ಯು ಆರ್ ಡೂಯಿಂಗ್, ಓಕೆ, ಥ್ಯಾಂಕ್ ಯು ಗೈಸ್. ಈಗ ನಾನು ಸ್ಕಾರ್ಪಿಯೋ ಅವರಿಗೆ ಮೆಸೇಜಸ್ ಕೊಡ್ತಾ ಇದ್ದೀನಿ. ಸೊ ಸ್ಕಾರ್ಪಿಯೋ ಅವ್ರಿಗೆ ನನಗೆ ಮೆಸೇಜಸ್ ಸಿಕ್ಕಿದೆ ಫ್ರಮ್ ಟ್ಯಾರೋ, ತ್ರೀ ಆಫ್ ವ್ಯಾಂಡ್ಸ್ ಆ್ಯಂಡ್ ಮೆಸೇಜ್ ಗೆಟ್ ಮೋರ್ ಇನ್ಫಾರ್ಮೇಷನ್. ಓಕೆ, ಏಂಜಲ್ ಮೆಸೇಜ್. ಐ ಥಿಂಕ್ ತ್ರೀ ಆಫ್ ವ್ಯಾಂಡ್ಸ್ ಇರೋದ್ರಿಂದ ನೀವು ತುಂಬ ಮಲ್ಟಿ ವರ್ಕ್ಸ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಅಂದರೆ ತುಂಬ ಕೆಲಸಗಳು ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಬಟ್ ನಿಮ್ಮ ಡೆಸ್ಟಿನೇಷನೇ ಬೇರೆ ಇದೆ, ನಿಮ್ಮ ಡ್ರೀಮೇ ಬೇರೆ ಇದೆ ಅನಿಸ್ತಾ ಇದೆ. ಸೊ ಫಸ್ಟ್ ಇದು ಕ್ಲಿಯರ್ ಮಾಡಿ. ಐ ಥಿಂಕ್ ನೀವು ಯುನೋ ಫ್ಯೂಚರ್ ಬಗ್ಗೆ ತೊಗೊಂಡು ತುಂಬ ವರೀಡ್ ಆಗ್ತಾ ಇದ್ದೀರಾ ಜೂನ್ ಮಂತಲ್ಲಿ ಅನಿಸ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಟೆನ್ಷನ್ ಇದೆ, ಲೈಕ್ ನನ್ನ ಗ್ರೋತ್ ಎಲ್ಲಿ ಕಮ್ಮಿ ಆಗಿಬಿಡುತ್ತೋ. ಅಂದರೆ
ಪ್ರೆಸೆಂಟಲ್ಲಿ ನೀವು ಚೆನ್ನಾಗಿ ನೀವು ಅರ್ನ್ ಮಾಡ್ಕೊಂಡ್ಬಿಟ್ರೆ, ಚೆನ್ನಾಗಿ ನೀವು ಲೈಫ್ನ ಬಾಳಿದ್ರೆ, ಅಥವಾ ಚೆನ್ನಾಗಿ ನೀವು ನಿಮ್ಮ ವರ್ಕ್ನ ಸ್ಟ್ರಾಂಗ್ ಮಾಡಿಕೊಂಡ್ರೆ, ಸ್ಕಿಲ್ಸ್ ಇಂಪ್ರೂವ್ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ನಿಮಗೆ ಪ್ರಾಬ್ಲಮೇ ಆಗಲ್ಲ ರೀ. ಬಟ್ ನೀವು ಏನಕ್ಕೆ ಇಷ್ಟು ಟೆನ್ಷನ್ ತೊಗೋತಾ ಇದ್ದೀರಾ ಅಬೌಟ್ ಫ್ಯೂಚರ್ ಅನ್, ಐ ಡೋಂಟ್ ನೋ ವೈ. ಸೊ ನೀವು ತುಂಬ ಫ್ಯೂಚರ್ ಬಗ್ಗೆ ವರಿ ಮಾಡ್ಕೋತಾ ಇದ್ದೀರಾ ಅನಿಸ್ತಾ ಇದೆ. ಇನ್ಫ್ಯಾಕ್ಟ್ ಕರೆಂಟಲ್ಲಿ ನಿಮ್ಮ ಹತ್ರ ವರ್ಕ್ ತುಂಬ ಇದೆ ಮಾಡೋಕ್ಕೆ, ಯು ನೋ ಯು ಹ್ಯಾವ್ ಲಾಟ್ ಆಫ್ ವರ್ಕ್ ಟು ಡೂ. ಈವನ್ ನೀವು ಜಾಬ್ ಮಾಡ್ತಾಯಿರಿ, ಬಿಸ್ನೆಸ್ ಮಾಡ್ತಾಯಿರಿ, ನಿಮ್ಮ ಡ್ರೀಮ್ಸ್ ಮೇಲೆ ವರ್ಕ್ ಮಾಡಿ, ನೀವು ಏನಾದರೂ ಮಾಡಿ, ಕೆರಿಯರ್ ಅಂದರೆ ಎಲ್ಲ ಬಂತು. ಸೊ ಅದರಲ್ಲಿ ನೀವು ತುಂಬ ವರ್ಕ್ ಇದೆ ಕರೆಂಟ್ಲಿ, ನಿಮಗೆ ತುಂಬ ಕೆಲಸ ಇದೆ ಮಾಡೋಕ್ಕೆ. ಬಟ್ ನೀವು ಅದರಲ್ಲಿ 50-50% ಮಾತ್ರ ನಿಮ್ಮ 100% ಕೊಡ್ತಿಲ್ಲ ನೀವು ಅನಿಸ್ತಾ ಇದೆ. ಆ್ಯಂಡ್ ನೀವು ತುಂಬ ಫ್ಯೂಚರ್ ಬಗ್ಗೆ ತುಂಬ ನಿಮಗೆ ಏನೋ ಟೆನ್ಷನ್ ಇದೆ ಅನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಗೆಟ್ ಮೋರ್ ಇನ್ಫಾರ್ಮೇಷನ್. ನೋಡಿ, ಏಂಜಲ್ಸ್ ಕೂಡ ಹೇಳ್ತಾ ಇದ್ದಾರೆ ನಿಮಗೆ ಕರೆಂಟ್ಲಿ ಏನು ಕೆಲಸ ಮಾಡ್ತಿದ್ದೀರಾ, ವಾಟ್ ಎವರ್ ಯು ಡೂಯಿಂಗ್, ಅದ್ರ ಬಗ್ಗೆ ಇನ್ನೂ ನಾಲೆಡ್ಜ್ ಬೇಕಾಗಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಅಷ್ಟು ನಾಲೆಡ್ಜ್ ಇಲ್ಲ ಅನಿಸ್ತಾ ಇದೆ, ಅಥವಾ ನೀವು ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಇರ್ಬೋದು ನಾಲೆಡ್ಜ್ ನಿಮಗೆ, ಬಟ್ ಇನ್ನೂ ಸ್ವಲ್ಪ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡ್ರೆ ಯು ವಿಲ್ ರೀಚ್ ಸಮ್ವೇರ್ ಎಲ್ಸ್, ಏನೋ ನೀವು ಇನ್ನೂ ಎಲ್ಲೋ ಎಲ್ಲೋ ರೀಚ್ ಆಗ್ತೀರಾ ನಿಮ್ಮ ಲೈಫಲ್ಲಿ ಅಂತ ತೋರಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ಈ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಡ್ರೀಮ್ಸ್ ತುಂಬ ದೊಡ್ಡ ಇದೆ ಅನಿಸ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಆ್ಯಕ್ಷನ್ ಕಮ್ಮಿ ಅಂತ ಹೇಳ್ತೀನಿ. ಸೊ ಈ ಮಂತಲ್ಲಿ ನಾನು ನಿಮಗೇನು ಗೈಡೆನ್ಸ್ ಕೊಡ್ತೀನಿ, ನಿಮಗೆ ಏನಾದರೂ ಕೆಲಸ ಮಾಡಿ, ಬಟ್ ಪ್ಲೀಸ್ ಗೈಸ್ ಅದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡಿ, ಏನು ಮಾಡ್ತಾ ಇದ್ದೀರಾ ಅದ್ರ ಮೇಲೆ. ಇನ್ಫ್ಯಾಕ್ಟ್ ನನಗೆ ಅನಿಸ್ತಾ ಇದೆ ನೀವು ತುಂಬ ಯೋಚನೆ ಮಾಡೋದ್ರಲ್ಲೇ ನಿಮ್ಮ ಟೈಮ್ ಕಳೆದ್ಬಿಡ್ತೀರಾ ಅನಿಸ್ತಾ ಇದೆ. ಸೊ ಡೋಂಟ್ ಡೂ ದ್ಯಾಟ್. ಆಮೇಲೆ ನಿಮ್ಮ ಹತ್ರ ಏನಿದೆ ಇವತ್ತು ಅದೆಲ್ಲ ಏನಕ್ಕೆ ಬಂದಿದೆ ಅದ್ರ ಬಗ್ಗೆ ಥಿಂಕ್ ಮಾಡಿ, ನೀವೇ ಗಳಿಸ್ಕೊಂಡಿರೋದು ಅದನ್ನು. ಸೊ ಇಫ್ ಯು ಹ್ಯಾವ್ ಓನ್ಲಿ 2 ಕಾಯಿನ್ಸ್, ಸೊ ನೀವು ಅಷ್ಟನ್ನೇ ಗಳಿಸಿದ್ದೀರಾ, ಬೇರೆಯವ್ರ ಹತ್ರ 5 ಕಾಯಿನ್ಸ್ ಇದೆ ಅಂದರೆ ಅವ್ರು ಅಷ್ಟು ಗಳಿಸಿದ್ದಾರೆ ಅಂತ ಅರ್ಥ. ಸೊ ಈ ಥರ ನೀವು ಅರ್ಥ ಮಾಡಿಕೊಂಡು ಇನ್ನೂ ಸ್ವಲ್ಪ ನೀವು ಏನಾದರೂ ಕೆಲಸ ಮಾಡಿ. ದಿಸ್ ಮೆಸೇಜ್ ಇಸ್ ಫಾರ್ ಎವ್ರಿ ಒನ್, ಓಕೆ, ಫಾರ್ ಎವ್ರಿ ಸ್ಕಾರ್ಪಿಯೋ, ವೃಶ್ಚಿಕ ರಾಶಿ. ಲೈಕ್ ಗೆಟ್ ಮೋರ್ ಇನ್ಫಾರ್ಮೇಷನ್. ನೀವು ಕರೆಂಟ್ಲಿ ಏನಾದರೂ ಕೆಲಸ ಮಾಡಿ ಅಥವಾ ಏನಾದರೂ ನಿಮ್ಮ ಲೈಫಲ್ಲಿ ನಡೀತಾ ಇರಿ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ನೀವು ಇನ್ಫಾರ್ಮೇಷನ್ನ, ಸ್ಟಡೀಸ್ನ ಅಥವಾ ನಾಲೆಡ್ಜ್ನ ಗೇನ್ ಮಾಡಿ ಅಂತ ನಿಮಗೆ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ, ಅದಾದ ನಂತರ ಡೆಫಿನೆಟ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಪ್ರೆಸೆಂಟ್ ಲೈಫ್ ತುಂಬ ಬ್ಯೂಟಿಫುಲ್ ಆಗುತ್ತೆ. ಫ್ಯೂಚರ್ ಬಗ್ಗೆ ವರಿ ಮಾಡೋದು ಬಿಟ್ಬಿಡಿ. ಓಕೆ, ಥ್ಯಾಂಕ್ ಯು ಗೈಸ್. ಸ್ಯಾಜಿಟೇರಿಯಸ್ ಅವ್ರಿಗೆ ಮೆಸೇಜ್ ನಾನು ಹೇಳ್ತೀನಿ ಫ್ರಮ್ ಟ್ಯಾರೋ. ನನಗೆ ಬಂದಿದೆ 9 of Wands ಆ್ಯಂಡ್ ಬಿ ಅಸರ್ಟಿವ್ ಫ್ರಮ್ ಏಂಜಲ್ಸ್ ಮೆಸೇಜ್. ಓಕೆ, ಸೊ ಫಸ್ಟ್ ಆಫ್ ಆಲ್ 9 of Wands ಬಂದಿರೋದ್ರಿಂದ ನನಗೆ ಅನಿಸ್ತಾ ಇದೆ ನೀವು ಯಾವುದೋ ಒಂದು ಕೆಲಸದ ತುಂಬ ಟೈಮಿಂದ ಮಾಡ್ತಾ ಇದ್ದೀರಾ, ಲೈಕ್ ಸಮ್ ಕಂಪನಿ ಆರ್ ಸಮ್ವೇರ್ ಜಾಬ್ ಮಾಡ್ತಾ ಇದ್ದೀರಾ. ಬಟ್ ಫೈನಲಿ ನೀವು ಅಲ್ಲಿಂದ ಮೂವ್ ಆನ್ ಆಗಬೇಕು ಅಂತ ಹೇಳಿ ಡಿಸಿಷನ್ ತೊಗೋತಾ ಇದ್ದೀರಾ ಅಂತ ತೋರಿಸ್ತಾ ಇದೆ ಕಾರ್ಡಲ್ಲಿ. ಆ್ಯಂಡ್ ಐ ಥಿಂಕ್ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಲಾಸ್ ಕೂಡ ಆಗಿರ್ಬೋದು ಆ ಕಡೆ. ಲೈಕ್ ಮುಂಚೆ ಎಲ್ಲ ಚೆನ್ನಾಗಿ ನೀವು ಗೇನ್ ಮಾಡ್ಕೊಂಡಿದ್ದೀರಾ, ಎಲ್ಲ ದುಡ್ಡೆಲ್ಲ ಕರೆಕ್ಟಾಗಿ ತೊಗೊಂಡಿದ್ದೀರಾ, ಬಟ್ ಈಗ ನಿಮ್ಗೆ ಆ ಕೆಲಸ ಬೋರ್ ಆಗ್ತಾ ಇದೆ. ಲೈಕ್ ಗ್ರೋತ್ ನಿಮ್ದು ಹೀಗಿತ್ತು ಅನಿಸ್ತಾ ಇದೆ, ಇಟ್ ವಾಸ್ ಲೈಕ್ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿತ್ತು, ಮುಂದೆ ಮತ್ತೆ ಲೋ ಆಯಿತು, ಅಥವಾ ನೀವು ಏನಾದರೂ ಸ್ಟಾಕ್ ಮಾರ್ಕೆಟ್ ಅಥವಾ ಏನಾದರೂ ಕೆಲಸ ನಿಮ್ದು ಹಿಂಗಿರ್ಬೋದು, ಬಿಸ್ನೆಸ್ ಇದು ಅಪ್ ಡೌನ್ ಆಗ್ತಾ ಇದೆ ನಿಮ್ಮ ವರ್ಕಲ್ಲಿ. ಸೊ ಹಾಗಾಗಿ ನೀವು ಫೈನಲಿ ಈಗ ನಿಮಗೆ ಡೌಟ್ ಬರ್ತಾ ಇದೆ, ಲೈಕ್ ಈ ಒಂದು ಕಂಪನಿ ನನಗೆ ಕರೆಕ್ಟ್ ಇದೆಯಾ, ಈ ಒಂದು ಇದು ಕೆಲಸ ನನಗೆ ಕರೆಕ್ಟ್ ಇದೆಯಾ ಅಂತ. ಮೇಬಿ ನೀವು ವಾಚ್ಮ್ಯಾನ್ ಆಗಿರ್ಬೋದು ಅಥವಾ ಬೇರೆ ವಾಚ್ಮ್ಯಾನ್ ಈಸ್ ನೋ ವಾಚ್ಮ್ಯಾನ್ ಎನರ್ಜಿ ಕೂಡ ಇದೆ, ಅಥವಾ ಎಲ್ಲಾದರೂ ಕೆಳಗಡೆ ಯಾರಾದರೂ ಕೆಳಗಡೆ ನೀವು ಕೆಲಸ ಮಾಡ್ತಿದ್ದೀರಾ, ಅವ್ರ ಮೇಲೆ ನಿಮಗೆ ಡೌಟ್ ಬರ್ತಾ ಇದೆ ಈಗ, ಲೈಕ್ ಈ ಪರ್ಸನ್ ನನ್ನ ಸುಮ್ಮನೆ ಯೂಸ್ ಮಾಡ್ಕೋತಾ ಇದ್ದಾರೆ, ಯುನೋ ಮೇ ಬಿ ನೀವು ಮಾಡ್ತಿರೋ ಜಾಬ್ಗೆ ಬೇರೆಯವ್ರ ಜಾಬ್ ಬೇರೆ ಕಡೆ ಬೇರೆ ಪರ್ಸನ್ ಜಾಬ್ ಮಾಡ್ತಿದ್ರೆ ಅವರಿಗೆ ತುಂಬ ಜಾಸ್ತಿ ಹಣ ಸಿಗತ್ತೆ ಅಂತ ಅನಿಸ್ತಾ ಇದೆ, ಬಟ್ ನಿಮಗೆ ತುಂಬ ಕಮ್ಮಿ ಸಿಗ್ತಾ ಇದೆ ಅನಿಸ್ತಾ ಇದೆ. ವಾಟ್ ಯು ಆರ್ ಡೂಯಿಂಗ್ ದ ಜಾಬ್ ಬಿ ಅಸರ್ಟಿವ್ ಕೂಡ ಇರೋದ್ರಿಂದ ಡೆಫಿನೆಟ್ಲಿ ನೀವು ತುಂಬ ಆ್ಯಕ್ಟಿವ್ ಆಗಿರಬೇಕು. ಆಮೇಲೆ ತುಂಬ ಧ್ಯಾನ ಕೊಡಬೇಕು ನೀವು, ಲೈಕ್ ಏನು ನಿಜವಾಗ್ಲೂ ನಡೀತಾ ಇದೆ ನಿಮ್ಮ ಲೈಫಲ್ಲಿ, ಏನು ನಿಮ್ಗೆ ಸಿಗ್ತಾ ಇದೆ, ದಟ್ ಈಸ್ ವರ್ತ್ ಆರ್ ನಾಟ್, ನೀವೇನು ಕೆಲಸ ಮಾಡ್ತಿದ್ದೀರಾ ಅದಕ್ಕೆ ಕರೆಕ್ಟಾಗಿ ನಿಮಗೆ ಹಣ ಸಿಗ್ತಿದೆನಾ ಇಲ್ಲ. ಐ ಥಿಂಕ್ ತುಂಬ ಲಾಸ್ ಆಗಿದೆ ನಿಮಗೆ, ಏನೂ ಸೇವಿಂಗ್ಸ್ ಮಾಡಿಲ್ಲ ನೀವು ಲೈಫಲ್ಲಿ ಅಂತಲೂ ಅನಿಸ್ತಾ ಇದೆ. ಆ್ಯಂಡ್ ಪಾಪ ನೀವು ತುಂಬ ಹಾನೆಸ್ಟಾಗಿ ಕೂಡ ಕೆಲಸ ಮಾಡೋರಿದ್ದೀರಾ ಅನಿಸ್ತಾ ಇದೆ, ಬಟ್ ಯು ಆರ್ ವೆರಿ ಹಾರ್ಡ್ ವರ್ಕರ್, ಬಟ್ ನಿಮಗೆ ಅದು ತಕ್ಕಂತೆ ನೇಮ್ ಫೇಮ್ ಸಿಕ್ಕಿಲ್ಲ. ಸೊ ಐ ಥಿಂಕ್ ನನ್ನ ಕಡೆಯಿಂದ ಏನು ಮೆಸೇಜ್ ಇದೆ ಅಂದರೆ, ನಿಮಗೆ ಈ ಕೆಲಸ ನೀವೇನು ಮಾಡ್ತಿದ್ದೀರಾ ಅದರಲ್ಲಿ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಹಣ ಸಿಗ್ತಿಲ್ಲ ಆ್ಯಂಡ್ ಒಂದು ನೇಮ್ ಸಿಗ್ತಿಲ್ಲ ಇಷ್ಟು ವರ್ಷದಿಂದ ಕೆಲಸ ಮಾಡಿನೂ, ಸೊ ಡೆಫಿನೆಟ್ಲಿ ನೀವು ಅಲ್ಲಿಂದ ಮೂವ್ ಆನ್ ಆಗಿಬಿಡಿ ಅಂತೀನಿ. ನೀವು ಇವತ್ತು ಜೂನ್ ಮಂತಲ್ಲಿ ನೀವು ಮೂವ್ ಆನ್ ಆಗಿಲ್ಲ ಅಂದರೂ ಮುಂದೆ ಡೆಫಿನೆಟ್ಲಿ ನೀವು ಕೆಲಸನ ಬಿಡ್ತೀರಾ ಅಥವಾ ಮೂವ್ ಆನ್ ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ಬಿ ಅಸರ್ಟಿವ್ ಬಂದಿರೋದ್ರಿಂದ ಸ್ವಲ್ಪ ನೀವು ಶೋರ್ ಆಗಿರಿ, ಲೈಕ್ ನಿಮ್ಮ ಅಕ್ಕಪಕ್ಕ ಏನು ನಡೀತಿದೆ, ನಿಮ್ಮ ಕೆಲಸದಲ್ಲಿ ಏನು ನಡೀತಿದೆ, ನೀವು ಕೆಲಸ ಮಾಡ್ತಿರೋ ಕೆಲಸ ಬೇರೆಯವರು ಬೇರೆ ಕಡೆ ಕೆಲಸ ಮಾಡ್ತಿದ್ರೆ ಅವರಿಗೆ ಎಂಥ ಸ್ಯಾಲ್ರಿ ಸಿಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನೀವು ಯುನೋ ಬಿ ಅಸರ್ಟಿವ್, ಅಲರ್ಟ್ ಆಗಿರಿ. ಆ್ಯಂಡ್ ಡೆಫಿನೆಟ್ಲಿ ಬೇರೆ ಬೇರೆ ಅಪರ್ಚುನಿಟೀಸ್ ಕೂಡ ನಿಮಗೆ ಸಿಗಬಹುದು. ಸೊ ವೆಯ್ಟ್ ಫಾರ್ ದ್ಯಾಟ್. ಓಕೆ, ಟೇಕ್ ಕೇರ್ ಗೈಸ್. ಇನ್ನೂ 3 ಕಾರ್ಡ್ಸ್ ಇಲ್ಲಿ ಕೆಳಗಡೆ ಇದೆ. ಸೊ
ಲೇಟಿದೆ. ಫೈನ್ ಗೈಸ್, ಸೊ ಈಗ ನಾನು ಬರ್ತಾ ಇದ್ದೀನಿ ಫಾರ್ ಕ್ಯಾಪ್ರಿಕಾರ್ನ್ ಮಕರ ರಾಶಿರವರಿಗಾಗಿ. ಸೊ ಮಕರ ರಾಶಿರವರಿಗಾಗಿ ಫಸ್ಟ್ ನನಗೆ ಟ್ಯಾರೋ ಕಾರ್ಡಲ್ಲಿ ಬಂದಿದೆ, ಲೆಟ್ ಮೀ ಶೋ ಯು ಪ್ರಾಪರ್ಲಿ. ಯಾ, ಟ್ಯಾರೋದಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಆ್ಯಂಡ್ ಏಂಜಲ್ ಮೆಸೇಜ್ ರೊಮ್ಯಾನ್ಸ್ ಬಂದಿದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಸದ್ಯಕ್ಕೆ ಏನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ನಿಮಗೆ ಸ್ವಲ್ಪ ಯುನೋ ಮನಿ ಬಗ್ಗೆ ಟೆನ್ಷನ್ ಆಗ್ತಿರ್ಬೋದು. ಲೈಕ್ ಮನಿ ಕೈಯಲ್ಲಿ ಬರ್ತಾ ಇದೆ ಆ್ಯಂಡ್ ಫ್ಲೋ ಆಗ್ತಾ ಇದೆ. ಸಿ, ಈ ಮಂತಲ್ಲಿ ಒಳ್ಳೆ ನಿಮಗೆ ಲೈಕ್ ಅಮೌಂಟ್ ಸಿಗ್ತಾ ಇರುತ್ತೆ. ಡೆಫಿನೆಟ್ಲಿ ಮನಿ ಇಶ್ಯೂಸ್ ಅಂತೂ ಏನೂ ಕಾಣಿಸ್ತಾ ಇಲ್ಲ. ಬಟ್ ನನಗೇನು ಅನಿಸ್ತಾ ಇದೆ ಅಂದರೆ, ನೀವು ಐ ಥಿಂಕ್ ತುಂಬ ಯುನೋ, ಒಂದು ಮೆಸೇಜ್ ನಾನು ನಿಮ್ಗೆ ಹೇಳ್ತೀನಿ, ನಿಮಗೆ ಯಾರಾದರೂ ಸ್ಯಾಲ್ರಿ ನಿಮಗೆ ಮನಿ ಬರ್ತಾ ಇರುತ್ತೆ ನಿಮ್ಮ ಹತ್ರ, ಅದನ್ನು ನೀವು ಅಕ್ಸೆಪ್ಟ್ ಮಾಡ್ತೀರಾ? ಅವಾಗ ನೀವು ಹೆಂಗೆ ಅಕ್ಸೆಪ್ಟ್ ಮಾಡ್ತೀರಾ? ಇಲ್ ಬಿ ವೆರಿ ಹ್ಯಾಪಿ, ಲೈಕ್ ಹೌದು ನಂಗೆ ದುಡ್ಡು ಬರ್ತಾ ಇದೆ, ಖುಷಿ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತೀರಾ ಅಲ್ವಾ? ಸೊ ಯಾರಿಗಾದರೂ ಮನಿ ಕೊಡೋ ಟೈಮಲ್ಲಿ ಅಥವಾ ಏನೋ ಒಂದು ಮೇ ಬಿ ನೀವು ಲೋನ್ ಕಟ್ತಾ ಇದ್ದೀರಾ ಅಥವಾ ಏನೋ ಕಟ್ತಾ ಇದ್ದೀರಾ ಅನಿಸ್ತಾ ಇದೆ ನೀವು ಈ ಮಂತಲ್ಲಿ, ಅಥವಾ ಈ ಮಂತ್ ಯಾರಿಗೋ ನೀವು ದುಡ್ಡು ಕೊಡೋದಾಗ್ತಾ ಇದೆ ಅಥವಾ ಮನಿ ಕೈಯಿಂದ ಫ್ಲೋ ಆಗ್ತಿದೆ ಅಂಥ ಟೈಮಲ್ಲಿ ತುಂಬ ವರಿ ಮಾಡ್ಕೋತಾ ಇದ್ದೀರಾ ನೀವು ಅಂತ ತೋರಿಸ್ತಾ ಇದೆ. ಸೊ ಡೋಂಟ್ ಡೂ ದಿಸ್ ಮಚ್ ಟೆನ್ಷನ್, ಡೋಂಟ್ ಟೇಕ್ ದಿಸ್ ಮಚ್ ಟೆನ್ಷನ್ ಅಂತೀನಿ. ಬಿಕಾಸ್ ನಿಮಗೆ ದುಡ್ಡು ಯಾವಾಗ ಬರುತ್ತೆ ಅವಾಗ ನೀವು ಹೆಂಗೆ ವೆಲ್ಕಮ್ ಮಾಡ್ತೀರಾ, ಹಾಗೆ ನೀವು ದುಡ್ಡು ಯಾರೋದು ಕೊಡ್ತಿದ್ದೀರಾ ಅಂದ್ರೂ ಖುಷಿ ಖುಷಿಯಿಂದ ಕೊಡಬೇಕು. ಇಲ್ಲಾಂದರೆ ಅದು ಯುನೋ ದಟ್ ವಿಲ್ ಬಿ ಅ ರಾಂಗ್ ಸಿನ್ ಆರ್ ಬ್ಯಾಡ್ ಸಿನ್ ಅಂತೀನಿ. ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಮೇ ಬಿ ನೀವು ಒಂದು ನ್ಯೂ ಪ್ರಾಜೆಕ್ಟ್ ಮಾಡಬೇಕು ಅಂತಿದ್ದೀರಾ, ಅದಕ್ಕೆ ನಿಮಗೆ ದುಡ್ಡು ಇನ್ನೂ ಇನ್ವೆಸ್ಟ್ ಮಾಡಬೇಕಾಗಿದೆ. ಮೇ ಬಿ ಯು ಆರ್ ಥಿಂಕಿಂಗ್ ಲೈಕ್ ಟು ಡೂ ಸ್ಟಾರ್ಟ್ ಸಮ್ಥಿಂಗ್, ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಭಯ ಆಗ್ತಿದೆ ಅನಿಸ್ತಾ ಇದೆ, ಅಥವಾ ಯುನೋ ಲೈಕ್ ಕೈ ರೆಡಿ ಇಲ್ಲ ಮನಿ ಕೊಡೋಕ್ಕೆ. ಅಥವಾ ಮನಿ ನೀವು ಡೆಫಿನೆಟ್ಲಿ ಈ ಮಂತಲ್ಲಿ ಯಾರಿಗೋ ನೀವು ಬೇರೆಯವ್ರಿಗೆ ಕೊಡಬೇಕಾಗ್ತಾ ಇದೆ. ಸೊ ಥಿಂಕ್ ಮಾಡಿಬಿಟ್ಟು ಕೊಡಿ, ಲೈಕ್ ಈ ಮಂತಲ್ಲಿ ನಿಮಗದು ಯುನೋ ಪ್ರಾಪರಾಗಿ ನಿಮ್ಗೆ ಕೊಡಬಹುದಾ, ನೀವು ಯುಟಿಲೈಸ್ ಮಾಡ್ಕೋಬಹುದಾ, ಅಥವಾ ಇಟ್ಸ್ ಪಾಸಿಬಲ್ ಆರ್ ನಾಟ್, ಇದ್ರ ಬಗ್ಗೆ ಥಿಂಕ್ ಮಾಡಿಬಿಟ್ಟು ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ರೊಮ್ಯಾನ್ಸ್ ಬಂದಿದೆ, ಏಂಜಲ್ಸ್ ಮೆಸೇಜ್ ನಿಮಗೆ. ಏಂಜಲ್ಸ್ ಮೆಸೇಜ್ ರೊಮ್ಯಾನ್ಸ್ ಬಂದಿದೆ ಅಂದರೆ ಇಟ್ ಡಸಂಟ್ ಮೀನ್ ದಟ್ ಲವ್ ಲೈಫ್ ಅಂತ ಹೋಗಿಬಿಡಬೇಡಿ. ಬಟ್ ಡೆಫಿನೆಟ್ಲಿ ನಿಮ್ಮ ಕೆಲಸದ ಬಗ್ಗೆನೇ ರೊಮ್ಯಾನ್ಸ್ ಮೆಸೇಜ್ ಇದು. ಅಂದರೆ ನೀವೇನು ಕೆಲಸ ಮಾಡ್ತಿದ್ದೀರಾ ಫೈನಲಿ ಇವಾಗೇನೋ ನೀವು ಸ್ಟೆಪ್ ತೊಗೋತಾ ಇದ್ದೀರಾ, ಲೈಕ್ ವಾಟ್ ಯು ವಾಂಟ್ ಯು ವಾಟ್ ಯು ಲವ್. ನೋಡಿ, ನಾವು ಪ್ರೀತಿ ಅಂದರೆ ಬರೀ ಪರ್ಸನ್ಗೆ ಮಾಡೋದಾಗಲ್ಲ, ನೀವು ಕೆಲಸ ನಿಮ್ಮ ಒಂದು ಡ್ರೀಮ್ಸ್ ಅದಕ್ಕೆ ನೀವು ಪ್ರೀತಿ ಮಾಡ್ತೀರಲ್ವಾ, ಸೊ ಅದ್ರಕ್ಕೆ ತಕ್ಕಂತೆ ನೀವು ವರ್ಕ್ ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಏಂಜಲ್ಸ್ ಮೆಸೇಜ್ ರೊಮ್ಯಾನ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ಕೆಲಸನ ನೀವು ತುಂಬ ಪ್ರೀತಿ ಪ್ರೀತಿಯಿಂದ ಮಾಡ್ತೀರಾ ಅಂತ ಹೇಳ್ಬೋದು. ಅಥವಾ ಯುನೋ ಲೈಕ್ ಅದ್ರ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀರಾ ನೀವು, ಅಥವಾ ಅದ್ರ ಬಗ್ಗೆ ನೀವು ಲೈಕ್ ಫ್ಯೂಚರ್ ಹೆಂಗೆ ಏನು ಮಾಡೋದು ಅಂತ, ಬಟ್ ಒಂದು ಯುನೋ ಲೈಕ್ ದೇರ್ ಈಸ್ ಅ ಇಮ್ಯಾಜಿನೇಷನ್ ಆ್ಯಂಡ್ ಏನೋ ಭಯ ಇದೆ ನಿಮಗೆ, ಇದು ಮಾಡಿದ್ರೆ ಸಕ್ಸಸ್ ಆಗುತ್ತಾ ಆಗಲ್ವಾ ಅಂತ ಏನೋ ಒಂದು ಭಯ ನಿಮಗೆ ಕಾಡ್ತಾ ಇದೆ. ಐ ಥಿಂಕ್ ನೀವು ಕರೆಂಟ್ಲಿ ಏನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ಕೂಡ ನಿಮಗೆ ಅಷ್ಟು ಇನ್ಕಮ್ ಇಲ್ಲ ಅನಿಸ್ತಾ ಇದೆ, ಸ್ವಲ್ಪ ಲೆಸ್ ಇದೆ. ಬಟ್ ಈ ಮಂತಲ್ಲಿ ನಿಮಗೆ ಕ್ಯಾಶ್ ಬರುತ್ತೆ, ಫ್ಲೋ ಕೂಡ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ಕೈಯಲ್ಲಿ ಅಷ್ಟು ದುಡ್ಡು ಉಳಿಯಲ್ಲ ನಿಮಗೆ ಈ ಮಂತಲ್ಲಿ, ಬಟ್ ಡೆಫಿನೆಟ್ಲಿ ಎಷ್ಟು ಇದ್ರೂ ಎಷ್ಟು ಬಂದ್ರೂ ಎಲ್ಲೋ ಒಂದು ಕಡೆ ನಿಮ್ಮ ವರ್ಕ್ ಬಗ್ಗೆ ನೀವು ವರ್ಕ್ ಮಾಡ್ತೀರಾ. ಸೊ ನಿಮ್ಮ ವರ್ಕ್ ಬಗ್ಗೆ ನೀವು ಕೆಲಸ, ನಿಮ್ಮ ಇಷ್ಟವಾದ ಡ್ರೀಮ್ ನೀವು ಶುರು ಮಾಡಬಹುದು, ಅಥವಾ ದೇರ್ ಇಸ್ ಸಮಥಿಂಗ್ ಲೈಕ್ ರೊಮ್ಯಾನ್ಸ್ ಕಾರ್ಡ್ ಬಂದಿದೆ ನಿಮ್ಮ ಕೆಲಸದ ರಿಲೇಟೆಡ್ ಅಂದರೆ ಡೆಫಿನೆಟ್ಲಿ ನೀವು ತುಂಬ ಹ್ಯಾಪಿ ಇರ್ತೀರಾ, ಇನ್ಸೈಡ್ ಸೋಲ್ ನಿಮ್ದು ಏನಿದೆ ತುಂಬ ಖುಷಿ ಆಗುತ್ತೆ ನಿಮಗೆ. ಬಟ್ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಕೈನ ನೀವು ಸ್ವಲ್ಪ ಫ್ರೀಯಾಗಿ ಬಿಟ್ಬಿಡಿ. ಓಕೆ, ದ್ಯಾಟ್ಸ್ ಇಟ್ ಆ್ಯಂಡ್ ಗುಡ್ ಲಕ್. ಅಕ್ವೇರಿಯಸ್ ಅವ್ರಿಗೆ ನನಗೆ ಮೆಸೇಜಸ್ ಬಂದಿದೆ ಫ್ರಮ್ ಟ್ಯಾರೋ, ಏಟ್ ಆಫ್ ಕಪ್ಸ್ ಆ್ಯಂಡ್ ಆಸ್ಕ್ ಯುವರ್ ಏಂಜಲ್ಸ್. ಓಕೆ, ಐ ಥಿಂಕ್ ನೀವು ಯಾವುದೋ ಒಂದು ಕಂಪ್ನಿ ಅಥವಾ ಏನೋ ಜಾಯಿನ್ ಮಾಡಿದ್ರಿ ರೀಸೆಂಟ್ಲಿ, ಲಾಸ್ಟ್ ಇಯರ್ ಅಥವಾ ಒಂದು 8 ಮಂತ್ಸ್ ಆಗಿರ್ಬೋದು. ಅಲ್ಲಿ ತುಂಬ ವರ್ಕ್ ಕೂಡ ಚೆನ್ನಾಗಿ ನಡೀತಿತ್ತು, ಎಲ್ಲ ಎವ್ರಿಥಿಂಗ್ ವಾಸ್ ವೆರಿ ಫೈನ್ ಅನಿಸ್ತಾ ಇದೆ. ಬಟ್ ಯು ಆರ್ ಲೀವಿಂಗ್ ದ ಜಾಬ್, ಅಥವಾ ಯು ಆರ್ ಜಸ್ಟ್ ಪಾಸ್ ಮಾಡ್ತಾ ಇದ್ದೀರಾ, ಅಥವಾ ಮುಂಚೆ ಕೆಲಸ ಹೆಂಗೆ ಮಾಡಿದ್ರಿ ನೀವು ಹಾರ್ಡ್ ವರ್ಕ್ ಅದೇ ಥರ ಈಗ ಮಾಡ್ತಾ ಇಲ್ಲ ಅನಿಸ್ತಾ ಇದೆ. ಆ್ಯಂಡ್ ತುಂಬ ಮೂಡಿ ಕೈಂಡ್ ಆಫ್ ಪರ್ಸನ್ ಆಗಿರ್ತೀರಾ ನೀವು ಅನಿಸ್ತಾ ಇದೆ. ಅಂದರೆ ಇಫ್ ಯು ಆರ್ ಗೆಟಿಂಗ್ ಬೋರ್, ಇಫ್ ಯು ಆರ್ ಫೀಲಿಂಗ್ ಎನಫ್, ನೀವು ಸ್ಟಾಪ್ ಮಾಡಿಬಿಡ್ತೀರಾ ಕೆಲಸನ ಅನಿಸ್ತಾ ಇದೆ. ಆಸ್ಕ್ ಯುವರ್ ಏಂಜಲ್ಸ್ ಬಂದಿದೆ. ಐ ಥಿಂಕ್ ನೀವು ಅಷ್ಟು ಗಾಡ್ ಮೇಲೆ ಅಷ್ಟು ಟ್ರಸ್ಟ್ ಮಾಡಲ್ಲ ಅನಿಸ್ತಾ ಇದೆ, ಅಥವಾ ನೀವು ನಿಮಗೆ ಅನಿಸಲ್ಲ ಲೈಕ್ ನಾನು ಯುನೋ ನನ್ನ ಕೆಲಸ ನಾನೇ ಮಾಡಬೇಕು ಅನ್ನೋ ಥಾಟ್ ನಿಮ್ಮಲ್ಲಿದೆ ಅನಿಸ್ತಾ ಇದೆ. ಆ್ಯಂಡ್ ಸಮ್ಟೈಮ್ಸ್ ವಿ ನೀಡ್ ದ ಹೆಲ್ಪ್ ಆಫ್ ಡಿವೈನ್. ಓಕೆ, ವಾಟ್ ಎನರ್ಜಿ ಐ ಆಮ್ ಗೆಟಿಂಗ್ ಈಸ್, ಕೆಲವೊಮ್ಮೆ ನಮಗೆ ಯೂನಿವರ್ಸ್, ಏಂಜಲ್ಸ್ ಇವರೆಲ್ಲರ ಹೆಲ್ಪ್ ನಮಗೆ ಬೇಕಾಗುತ್ತೆ ಲೈಫಲ್ಲಿ. ಸೊ ನೀವು ಇವರೆಲ್ಲನ್ನ ಸ್ವಲ್ಪ ನಿಮ್ಮ ಲೈಫಲ್ಲಿ ನೀವು ವೆಲ್ಕಮ್ ಮಾಡಿ ನೋಡಿ, ದೆನ್ ಯುವರ್ ಲೈಫ್ ವಿಲ್ ಚೇಂಜ್. ಏಂಜಲ್ಸ್ ಮೆಸೇಜ್ ನಿಮಗೆ ಬಂದಿದೆ, ನನ್ನನ್ನೇ ಕೇಳಿ,
ಏಂಜಲ್ಸ್ ಅವರೇ ಹೇಳ್ತಿದ್ದಾರೆ ನನ್ನನ್ನೇ ಕೇಳಿ ಅಂತ ನಿಮಗೆ ಮೆಸೇಜ್ ಇದೆ. ವಾಟ್ ಅ ಬ್ಯೂಟಿಫುಲ್ ಮೆಸೇಜ್. ಬಟ್ ತುಂಬ ಜನ ಅದನ್ನು ಯುಟಿಲೈಸ್ ಮಾಡ್ತಾ ಇಲ್ಲ ಅನಿಸ್ತಾ ಇದೆ. ಐ ಆಲ್ಸೋ ಏಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ತುಂಬ ಇಮೋಷ್ನಲ್ ಪರ್ಸನ್ ಅನಿಸ್ತಾ ಇದೆ. ಮೇ ಬಿ ಪರ್ಸ್ನಲ್ ಲೈಫ್ ಇಶ್ಯೂಸ್ನ ನೀವು ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀರಾ ಅನಿಸ್ತಾ ಇದೆ. ಕೆಲವೊಬ್ಬರಿಗೆ ಮೂಡ್ ಚೇಂಜ್ ಆಗ್ತಾ ಇದೆ ಅಥವಾ ಆ್ಯಕ್ಟಿವ್ ಆಗ್ತಾ ಇಲ್ಲ ನೀವು, ಲೈಕ್ ಯು ಆರ್ ಫೀಲಿಂಗ್ ವೆರಿ ಲೋ. ಡೇ ನೈಟ್ ಕೆಲಸ ಮಾಡಿಬಿಟ್ಟು ಏನೋ ಒಂದು ಸಾಧಿಸಿದ್ದೀರಾ, ಬಟ್ ಅದನ್ನು ಯಾವಾಗ ನೀವು ಫೈನಲ್ ರೀಚ್ ಆಗಬೇಕು ಅಂತ ಇದ್ದೀರಾ. ಏಟ್ ಆಫ್ ಕಪ್ಸ್ ಶೋಸ್ ದ ನೋಡಿ ಈ ಎಲ್ಲ ಕಾರ್ಡ್ಸ್ ನೋಡ್ತಿರ್ಬೇಕು. ಒಂದು ಕೆಲಸದಲ್ಲೂ ನೀವು ಮಿಸ್ಟೇಕ್ ಮಾಡಿಲ್ಲ. ಯು ಆರ್ ಪರ್ಫೆಕ್ಟ್. ತುಂಬ ಪರ್ಫೆಕ್ಟಾಗಿ ನೀವು ಕೆಲಸ ಮಾಡಿದ್ದೀರಾ, ತುಂಬ ಗೇನ್ ಮಾಡಿದ್ದೀರಾ, ಹೆಸರು ಗೇನ್ ಮಾಡಿದ್ದೀರಾ, ಎಲ್ಲ ಗೇನ್ ಮಾಡಿದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ಇನ್ನೂ ಒಂದು ಸ್ವಲ್ಪ ಸ್ಟೆಪ್ಸ್ ಮುಂದೆ ಹೋದರೆ ಸಕ್ಸಸ್ ಸಿಗುತ್ತೆ. ಬಿಕಾಸ್ 8, 9, 10 ಆಫ್ ಕಪ್ಸ್ ಕಾರ್ಡ್ ಇಟ್ ಶೋಸ್ ವೆರಿ ನಿಯರ್ ಟು 10 ಆಫ್ ಕಪ್ಸ್ ಕಾರ್ಡ್. ನೀವು ತುಂಬ ನಿಯರ್ ಇದ್ದೀರಾ ನಿಮ್ಮ ಗೋಲ್ನ ರೀಚ್ ಮಾಡೋಕ್ಕೆ. ಬಟ್ ಎಲ್ಲೋ ಒಂದು ಕಡೆ ನೀವು ಇಂಟ್ರೆಸ್ಟ್ನ ಕಡಿಮೆ ಮಾಡ್ಕೋತಿದ್ದೀರಾ ಅನಿಸ್ತಾ ಇದೆ ಆ ಕೆಲಸದ ಮೇಲೆ. ಅಥವಾ ಎಲ್ಲೋ ಹೋಗಬೇಕು, ಬೇರೆ ಕಡೆ ಹೋಗಿಬಿಟ್ಟು ಏನಾದರೂ ಕೆಲಸ ಮಾಡಬೇಕು. ಅಥವಾ ಯು ಆರ್ ಫೀಲಿಂಗ್ ಯು ವಾಂಟ್ ಟು ಬಿ ಸಮ್ ಟೈಮ್ ಅಲೋನ್. ಒಂದು ಲೋನ್ಲಿನೆಸ್ ಕಾಡಿಸ್ತಾ ಇದೆ ನಿಮಗೆ ಅನಿಸ್ತಾ ಇದೆ. ಸೊ ವಾಟ್ ಎವರ್ ನನ್ನ ಏಂಜಲ್ಸ್ ಪ್ರಕಾರ ಮೆಸೇಜ್ ಸಿಗ್ತಾ ಇರೋದು, ನಿಮ್ಮ ಕೆಲಸನ ಗಿವ್ ಅಪ್ ಮಾಡಬೇಡಿ ಅಂತೀನಿ. ನೋಡಿ, ಬೇಕಿದ್ರೆ 1-2 days ಅಥವಾ ಕೆಲವು ದಿನ 1 week ನೀವು ಗ್ಯಾಪ್ ತೊಗೊಳ್ಳಿ. ಪಾ ಓಕೆ, 1 week ನೀವು ಗ್ಯಾಪ್ ತೊಗೊಳ್ಳಿ, ದಟ್ ಈಸ್ ಫೈನ್. ಕಂಪ್ಲೀಟಾಗಿ ಕೆಲಸ ಬಿಟ್ಟರೆ ಇಷ್ಟು ನಿಮ್ಮ ಹಾರ್ಡ್ ವರ್ಕ್ ವೇಸ್ಟ್ ಆಗುತ್ತೆ. ಸೊ ಓಕೆ, ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು, ಲೈಕ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ. ನನ್ನ ಪ್ರಕಾರ ನೀವು ಈ ಕೆಲಸನ ಇಷ್ಟು ಕ್ಲೀನಾಗಿ ಮಾಡಿದ್ದೀರಾ, ಇದನ್ನೆಲ್ಲ ನೀವು ಬೇರೆಯವ್ರ ಮೇಲೆ ಮಾಡಿ ಹೋಗಬೇಡಿ. ವೆಯ್ಟ್, ಪ್ರಾಬ್ಲಮ್ಸ್ ಎಲ್ಲ ಲೈಫಲ್ಲಿ ಬರುತ್ತೆ. ಸಕ್ಸಸ್ ಇಮ್ಮಿಡಿಯೇಟಾಗಿ ಸಿಗಲ್ಲ. ನೀವು ತುಂಬ ಇಂಟೆಲಿಜೆಂಟ್ ಇದ್ದೀರಾ ಅನಿಸ್ತಾ ಇದೆ. ಸೊ ನಿಮ್ಮ ವರ್ಕ್ನ ನೀವು ಈ ಥರ ಸ್ಟಾಪ್ ಮಾಡೋದ್ರಿಂದ ಯು ಆರ್ ಇನ್ಸಲ್ಟಿಂಗ್ ಯುವರ್ ವರ್ಕ್. ನೀವು ನಿಮ್ಮ ಕೆಲಸನ ಅಪಮಾನಿಸ್ತಿದ್ದೀರಾ ಅಂತ ಅರ್ಥ. ಓಕೆ, ಸೊ ನಿಮ್ಗೆ ಡೆಫಿನೆಟ್ಲಿ ಯು ಹ್ಯಾವ್ ಟು, ನೀವು ಟ್ರೈ ಮಾಡಿ ಜೂನ್ ಮಂತಲ್ಲಿ ಜಸ್ಟ್ ಸ್ವಲ್ಪ ದಿನ ಟೈಮ್ ರೆಸ್ಟ್ ತೊಗೊಳ್ಳಿ, ಫ್ರೀ ಮಾಡ್ಕೊಳ್ಳಿ, ಆ್ಯಂಡ್ ಏಂಜಲ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿ. ಓಕೆ, ಏಂಜಲ್ಸ್ನ ಕಮ್ಯುನಿಕೇಟ್ ಮಾಡಿ ಅಥವಾ ಯೂನಿವರ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿ, ಆ್ಯಂಡ್ ಜಸ್ಟ್ ಮೆಡಿಟೇಷನ್ ಮಾಡಿ, ರಿಲ್ಯಾಕ್ಸ್ ಆಗಿ ಅವರ ಒಂದು ಸ್ಪಿರಿಟ್ ಎನರ್ಜಿ, ಅವರ ಒಂದು ಪಾಸಿಟಿವ್ನೆಸ್ ನಿಮ್ಮಲ್ಲಿ ಬಂದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಸಕ್ಸಸ್. ಆ್ಯಂಡ್ ನೀವು ಹೇಗೆ ಹೋಗ್ತಾ ಇದ್ದೀರಾ ಅದೇ ಫಾಸ್ಟ್ನೆಸ್ಸಿಂದ ನೀವು ಬರ್ತೀರಾ, ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಯುವರ್ ವರ್ಕ್ ಅಂತ ಹೇಳ್ತೀನಿ. ಸೊ ವಾಟ್ ಎನರ್ಜಿ ಫೈನಲಿ ಐ ವಾಂಟ್ ಟು ಟೆಲ್ ಯು ಇಸ್ ಲೈಕ್ ಹಿಯರ್. ಮೂಡ್ ಪ್ರಾಬ್ಲಮ್ ಇದೆ ನಿಮಗೆ. ಓಕೆ, ಮೂಡ್ ಎನರ್ಜಿ ತುಂಬ ಇದೆ. ಮೂಡ್ ಚೆನ್ನಾಗಿದ್ದರೆ ಚೆನ್ನಾಗಿ ಕೆಲಸ ಮಾಡ್ತೀರಾ, ಇಲ್ಲಾಂದರೆ ಮಾಡಲ್ಲ. ಸೊ ಈ ಎನರ್ಜೀಸ್ ವರ್ಕ್ ಆಗಲ್ಲ ಪ್ರೊಫೆಷ್ನಲ್ ಲೈಫಲ್ಲಿ ಅಥವಾ ಒಂದು ಕೆಲಸದಲ್ಲಿ. ಇಮೋಷ್ನಲ್ ಆಗಿರೋದು ಒಳ್ಳೆಯದಲ್ಲ. ಓಕೆ, ನಾನು ತುಂಬ ಟೈಮ್ ಹೇಳಿದ್ದೀನಿ ಕರಿಯರ್ ರೀಡಿಂಗಲ್ಲಿ, ಹಿಯರ್ ಯು ಶುಡ್ ಯೂಸ್ ಯುವರ್ ಮೈಂಡ್ ಆ್ಯಂಡ್ ಯು ಶುಡ್ ಜಸ್ಟ್ ಡೂ ವರ್ಕ್. ಇಮೋಷ್ನಲ್ ಆಗೋದ್ರಿಂದ ಏನೂ ಆಗಲ್ಲ. ಸೊ ಥಿಂಕ್ ಮಾಡಿ, ಈ ಮಂತಲ್ಲಿ ಏನಾದರೂ ಕೆಲಸ ಬಿಡಬೇಕು ಅಥವಾ ಎನಿಥಿಂಗ್ ಪಾಸ್ ಮಾಡಬೇಕು ಅಂತ ಅನ್ಕೋತಿದ್ರೆ 1 time ಏಂಜಲ್ಸ್ನ ಕರೀರಿ, ಅವರ ಹೆಲ್ಪ್ ತೊಗೊಳ್ಳಿ. ಓಕೆ, ಇಫ್ ಯು ವಾಂಟ್ ಎ ಹೆಲ್ಪ್ ಆಫ್ ಏಂಜಲ್ಸ್, ಆಲ್ರೆಡಿ ನಾನು ತುಂಬ ಏಂಜಲ್ಸ್ ನಂಬರ್ ಕೂಡ ಪೋಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಯೂಸ್ ಮಾಡಬಹುದು. ಓಕೆ, ಟೇಕ್ ಕೇರ್. ಸೊ ಫೈನಲಿ ಪೈಸಿಸ್ ಮೀನರಾಶಿಯವರಿಗಾಗಿ ದ ಹೀರೋಫೈಂಡ್ ಕಾರ್ಡ್ ಬಂದಿದೆ ಆ್ಯಂಡ್ ಸಕ್ಸಸ್. ಕಾಂಗ್ರ್ಯಾಚುಲೇಷನ್ಸ್, ವೆರಿ ವೆರಿ ಕಾಂಗ್ರ್ಯಾಚುಲೇಷನ್ಸ್ ಅಂತೀನಿ. ಸಕ್ಸಸ್ ಕಾರ್ಡ್ ನಿಮ್ಗೆ ಸಿಕ್ಕಿದೆ. ಸೊ ಗೈಸ್, ಹೀರೋಫೈಂಡ್ ಕಾರ್ಡ್ ಬಂದಿರೋದ್ರಿಂದ ಐ ಥಿಂಕ್ ನೀವು ತುಂಬ ಸ್ಪಿರಿಚುವಲ್ ವೇದಲ್ಲಿದ್ದೀರಾ ಅನಿಸ್ತಾ ಇದೆ, ಅಥವಾ ಆಸ್ಟ್ರಾಲಜಿ ಅಥವಾ ಟ್ಯಾರೋ ಕನ್ಸಲ್ಟೆನ್ಸಿ ಏನಾದರೂ ಮಾಡ್ತಾ ಇರ್ತೀರಾ ನೀವು ಡೆಫಿನೆಟ್ಲಿ. ಆ್ಯಂಡ್ ನೀವು ಬೇರೆಯವರ ಪ್ರಾಬ್ಲಮ್ಸ್ನ ತುಂಬ ಏನೋ ಸಾಲ್ವ್ ಮಾಡ್ತೀರಾ ಅನಿಸ್ತಾ ಇದೆ ಈ ಮಂತಲ್ಲಿ. ಆ್ಯಂಡ್ ಆಲ್ಸೋ ನನಗೆ ಅನಿಸ್ತಾ ಇದೆ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ನಿಮಗೆ ಒಂದು ಒಳ್ಳೆ ನೇಮ್ ಫೇಮ್ ಸಿಗ್ತಾ ಇದೆ. ಜೂನ್ ಮಂತ್ ವಿಲ್ ಬಿ ವೆರಿ ಸ್ಪೆಷಲ್ ಫಾರ್ ಯು, ಬಿಕಾಸ್ ನಿಮಗೆ ಸಕ್ಸಸ್ ಸಿಗ್ತಾ ಇದೆ, ಒಂದು ಅಪಾರ್ಚುನಿಟಿ ಸಿಗ್ತಾ ಇದೆ ಲೈಫಲ್ಲಿ. ಲೈಕ್ ಯುನೋ, ನೀವು ಅಂದ್ಕೊಂಡಿರಲ್ಲ ಲೈಕ್ ಇದು ನನಗೆ ಇಷ್ಟು ಜಲ್ದಿ ಸಿಗತ್ತಾ ಅಂತ. ಆ ಥರ ಏನೋ ನಿಮಗೆ ಒಂದು ಸಕ್ಸಸ್ ಸಿಗ್ತಾ ಇದೆ. ಹೀರೋಫೈಂಡ್ ಕಾರ್ಡಿಂದ ನನಗೆ ಇನ್ನೊಂದು ಎನರ್ಜಿ ಸಿಗ್ತಾ ಇದೆ. ಲೈಕ್ ಮೇ ಬಿ ನೀವು ಯುನೋ ಯು ಆರ್ ಫೈಂಡಿಂಗ್ ಸಮ್ ಸೊಲ್ಯೂಷನ್ಸ್. ಮೇ ಬಿ ನೀವೇನೋ ತುಂಬ ಡೀಪಾಗಿ ವರ್ಕ್ ಮಾಡ್ತಿದ್ದೀರಾ ಅಥವಾ ಸ್ಪಿರಿಚುವಲ್ ವೇದಲ್ಲಿದ್ದೀರಾ, ಏಂಜಲ್ಸ್ ಹೆಲ್ಪ್ ತೊಗೋತಾ ಇದ್ದೀರಾ ಅನಿಸ್ತಾ ಇದೆ, ಯೂನಿವರ್ಸ್ ಹೆಲ್ಪ್ ತೊಗೋತಾ ಇದ್ದೀರಾ ಅನಿಸ್ತಾ ಇದೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಫಾರ್ ಯು. ಯೆಸ್, ಎವ್ರಿಥಿಂಗ್ ಈಸ್ ವರ್ಕಿಂಗ್ ಫಾರ್ ಯು. ಆ್ಯಂಡ್ ಹೀರೋಫೈಂಡ್ ಕಾರ್ಡ್ ಇರೋದ್ರಿಂದ ನೀವು ತುಂಬ ಪಾಸಿಟಿವ್ ಆಗಿದ್ದೀರಾ ಅನಿಸ್ತಾ ಇದೆ, ತುಂಬ ಕಾಮ್ ಆಗಿದ್ದೀರಾ ಅನಿಸ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ಯುನೋ ಲೈಕ್ ಯು ಆರ್ ಜಸ್ಟ್ ರಾಕಿಂಗ್. ನೀವು ಕೆಲಸ ಆದರೂ ಮಾಡ್ತೀರಿ ಅಥವಾ ಬೇರೆ ಒಂದು, ಲೈಕ್ ಫಾರ್ ಎಕ್ಸಾಂಪಲ್ ನೀವೀಗ ಜಾಬಲ್ಲಿದ್ದೀರಾ, ನಿಮಗೆ ಒಳ್ಳೆ ಒಂದು ನೇಮ್ ಸಿಗ್ತಾ ಇದೆ, ಅಥವಾ ನಿಮ್ಮ ಎಲ್ಡರ್ಸ್ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಏನೋ ಲೈಕ್ ಪಾಸಿಟಿವ್ ವರ್ಡ್ಸ್ ಸಿಗ್ತಾ ಇದೆ, ಅವ್ರು ತುಂಬ ನಿಮಗೆ ಪ್ರೈಸ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಅಥವಾ ನೀವು ಬೇರೆ ಏನಾದರೂ ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ನಿಮ್ಗೆ ಇನ್ಕ್ರಿಮೆಂಟ್ ನೋಡ್ತೀರಾ, ಸಕ್ಸಸ್ ನೋಡ್ತೀರಾ ಅಂತ ಹೇಳ್ತೀನಿ. ಸೊ ಓವರ್ಆಲ್ 2 cards ಮೇಜರ್ ಅರ್ಕಾನ ಕಾರ್ಡ್ ಬಂದಿದೆ ಆ್ಯಂಡ್ ಸಕ್ಸಸ್ ಕಾರ್ಡ್. ಸಕ್ಸಸ್ ಕಾರ್ಡ್ ಈಸ್ ದ ಬೆಸ್ಟ್ ಕಾರ್ಡ್ ಫಾರ್ ಯುವರ್ ಕೆರಿಯರ್ ರೀಡಿಂಗ್.
ಸಕ್ಸಸ್ ಕಾರ್ಡ್ ಬಂದುಬಿಟ್ಟಿದೆ. ಸೊ ಡೋ ನೋ ನೀಡ್ ಟು ವರಿ. ಇದ್ರ ಅರ್ಥ ಹಂಗಲ್ಲ, ಲೈಕ್ ಸುಮ್ಮನೆ ಕುಂತು ಓಕೆ ಸಕ್ಸಸ್ ಬರುತ್ತೆ ಸಕ್ಸಸ್ ಬರುತ್ತೆ ಅಂತ ಕೂಡೋದಲ್ಲ. ವಾಟ್ ಯು ಆರ್ ಡೂಯಿಂಗ್, ಯು ಆರ್ ಡೂಯಿಂಗ್ ಟು ಗುಡ್ ಟು ಗ್ರೇಟ್. ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇರಿ, ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಸಕ್ಸಸ್. ಓಕೆ, ದ್ಯಾಟ್ ವಾಸ್ ಅ ರೀಡಿಂಗ್ ಫಾರ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ರೆಸನೇಟ್ ಆಗಿದ್ರೆ ಡೆಫಿನೆಟ್ಲಿ ಕಮೆಂಟಲ್ಲಿ ತಿಳಿಸಿ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.